ನಮಸ್ಕಾರ ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ವರ್ಧನ್ ಐವಿಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜನವರಿ 1 2022 ರಲ್ಲಿ ಏನೆಲ್ಲ ನೋವನ್ನ ಕಂಡಿದ್ರಿ ಏನೆಲ್ಲ ಆಸೆ ಕನಸುಗಳು ನಿರಾಸೆ ಆಗಿದ್ದು ಈ ಒಂದು ವರ್ಷದಲ್ಲಿ ನಿಮ್ಮೆಲ್ಲ ಆಸೆ ಕನಸುಗಳು ನೆರವೇರಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನೋ ವೀಕ್ಷಕರೇ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಡೆಸ್ತಾ ಇರುವಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಿತನದ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸಿಕೊಡ್ತಾರೆ ಅಲ್ಲದೆ ಒಂದು ದಂಪತಿಗಳು ಮಗುವನ್ನ ಪಡೆಯಬೇಕು ಅಂದಾಗ ಒಂದು ಐವಿಎಫ್ ಸೆಂಟರ್ನಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕು ಎಂದಾದಾಗ ಏನೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೆಲ್ಲ ಅವರು ಬುದ್ಧಿವಂತಿಕೆಯಿಂದ ಇರಬೇಕಾಗುತ್ತೆ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಡ್ಲಿಕ್ಕೆ ಎಂದಿನಂತೆ ನಮ್ಮೊಂದಿಗಿದ್ದಾರೆ ವರ್ಧನ್ ಐವಿಎಫ್ ಸೆಂಟರ್ನ ಸಿಇಒ ಆದಂತ ವೈಭವಿ ಮೇಡಂ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ವೈಭವಿ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೆಯದಾಗಿ ಹೊಸ ವರ್ಷದ ಶುಭಾಶಯಗಳು ನಮಸ್ತೆ ಇನ್ನು ವರ್ಧನ್ ಐವಿಎಫ್ ಸೆಂಟರ್ನ ಡಾಕ್ಟರ್ ಆದಂತಹ ನವೀನಶ್ರೀ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಮಸ್ತೆ ಏನೋ ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು ಯಾವುದೇ ರೀತಿಯ ಬಂಜಿತನದ ಕುರಿತಾದ ಪ್ರಶ್ನೆಗಳಿದ್ದಲ್ಲಿ ಅನುಮಾನಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಬಳಿ ಹಾಗೂ ವೈಭವಿ ಮೇಡಂ ಬಳಿ ಮಾತನಾಡಬಹುದು ಆದರೆ ನೀವು ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ ನ ಸಂಪೂರ್ಣ ಮ್ಯೂಟ್ ಮಾಡಿ ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ ಏನೋ ವೀಕ್ಷಕರೇ ಒಂದು ಕುಟುಂಬ ಅಂತ ಬಂದಾಗ ಆ ಒಂದು ಕುಟುಂಬದಲ್ಲಿ ಸಾಕಷ್ಟು ಒಂದು ಸದಸ್ಯರು ಇರ್ತಾರೆ ಅಂತ ಹೇಳ್ಬೋದು ಆ ಒಂದು ಸದಸ್ಯರ ಮಧ್ಯ ಒಂದು ಪುಟ್ಟ ಮಗು ಅಥವಾ ಮಕ್ಕಳಿಲ್ಲ ಅಂದ್ರೆ ಆ ಒಂದು ಕುಟುಂಬ ಅಂತ ಅನ್ಸ್ಕೊಳ್ಳೋದಿಲ್ಲ ಈ ರೀತಿ ಇರುವಾಗ ಎಷ್ಟೋ ದಂಪತಿಗಳು ಮದುವೆಯಾಗಿ 5 ವರ್ಷ ಆಗಿರುತ್ತೆ 6 ವರ್ಷ ಆಗಿರುತ್ತೆ 10 ವರ್ಷ ಆಗಿರುತ್ತೆ 15 ವರ್ಷ ಆಗಿರುತ್ತೆ ಆದ್ರೂ ಕೂಡ ಅವ್ರಿಗೆ ಮಕ್ಕಳ ಭಾಗ್ಯ ಅನ್ನೋದು ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ನಿಮ್ಗಾಗಿ ಇರುವಂತದ್ದು ವರ್ಧನ್ ಐವಿಎಫ್ ಸೆಂಟರ್ ಹಾಗಾಗಿ ಬಂಜೆತನದ ಸಮಸ್ಯೆ ಏನಾದ್ರು ಎದುರಿಸ್ತಾ ಇದ್ದೀರಾ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮಕ್ಕಳಾಗ್ತಿಲ್ವಾ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಒಮ್ಮೆ ನೀವು ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿಯನ್ನ ನೀಡಿ ನಿಮ್ಮ ಹಳೆಯ ರಿಪೋರ್ಟ್ಸ್ ತೆಗೆದುಕೊಂಡು ಹೋಗಿ ನೀಡಿದಾಗ ಸಾಕಷ್ಟು ಚಿಕಿತ್ಸೆಯನ್ನ ನೀಡ್ತಾರೆ ನಂತರ ಒಂದು ವರ್ಧನ್ ಅನ್ನೋ ಹೆಸರಲ್ಲೇ ಇದೆ ಒಂದು ವರ ಅಂತ ಆ ಒಂದು ವರವನ್ನ ತೆಗೆದುಕೊಂಡು ನೀವು ಮನೆಗೆ ಬರಬಹುದು ಇನ್ನು ವೈಭವಿ ಮೇಡಂ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿರೋ ವರ್ಧನ್ ಐವಿಎಫ್ ಸೆಂಟರ್ನ ಸಿಇಒ ಆದಂತ ನೀವು ಸಾಕಷ್ಟು ಒಂದು ಪರಿಶ್ರಮವನ್ನ ಪಡ್ತಾ ಇರ್ತೀರಾ ಒಂದು ಮ್ಯಾನೇಜ್ಮೆಂಟ್ ನ ನಡೆಸಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಹೇಗೆ ನಡೀತಾ ಇದೆ ಮೊದಲನೇದಾಗಿ ನಮ್ಮ ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೆಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರಿಂದ ನಮ್ಮ ಸಮಸ್ತ ಟೀಮ್ನಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ 2022 ನಿಮಗೆ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿನ ಕರುಣಿಸಲಿ ಅಂತ ನಾವು ಕೇಳ್ಕೊಳ್ತೀವಿ ಈಗ ಮೊದಲನೇದಾಗಿ ನಾವು ವರ್ಧಾನ್ ಐವಿಎಫ್ ಸೆಂಟರ್ನ ನಾನು ಸಿಇಒ ಆಗಿ ಈಗ ಮಕ್ಕಳಿರಲಾರದ ದಂಪತಿಗಳಿಗೆ ಮೊದಲು ಮಕ್ಕಳು ಮಾಡೋದೇ ನಮ್ಮದು ಉದ್ದೇಶ ಆಗಿದೆ ಸೊ ಈ ವರ್ಷದಲ್ಲಿ ಯಾರ್ಯಾರಿಗೂ ಮಕ್ಕಳಿಲ್ವೋ ಅವ್ರಿಗೆ ಈ ವರ್ಷದಲ್ಲಿ ಮಕ್ಕಳಾಗಲಿ ಸೊ ನಮ್ಮ ಟ್ರೀಟ್ಮೆಂಟ್ ಇಲ್ಲದೆ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ ಈಗ ನಾವು ಮಕ್ಕಳಿರಲಾರದ ದಂಪತಿಗಳು ನಮ್ಮ ಹಾಸ್ಪಿಟಲಲ್ಲಿ ಬರ್ತಾರೆ ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ ಮೊದಲನೇದಾಗಿನ ಹೇಳಬೇಕು ಅಂತಂದರೆ ಎಲ್ಲ ಕಡೆ ಹೋಗಿ ಅವ್ರದ್ದು ಫೇಲ್ಯೂರ್ ಆಗಿ ದುಡ್ಡು ಕಳ್ಕೊಂಡು ಮಾನಸಿಕವಾಗಿ ಕುಗ್ಗಿ ಅವ್ರಿಗೆ ಎಲ್ಲ ಹೋಪ್ಸ್ನ ಕಳ್ಕೊಂಡು ನಮ್ಮಲ್ಲಿ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಚಾಲೆಂಜಿಂಗ್ ಕೇಸಸ್ ಇರ್ತಾರೆ ಮೊದಲು ಅವರ ಹತ್ತಿರದಲ್ಲಿರುವಂಥ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ಮೆಡಿಸಿನ್ಸ್ ತೊಗೊಳ್ತಾರೆ ಮೆಡಿಸಿನ್ಸ್ ವರ್ಕೌಟ್ ಆಗಿಲ್ಲ ಅಂತ ಇಂಜೆಕ್ಷನ್ಸು ತೊಗೊಳ್ತಾರೆ ಇಂಜೆಕ್ಷನ್ ವರ್ಕೌಟ್ ಆಗಿಲ್ಲ ಅಂತ ಇನ್ನೂ ಒಂದು 6 ಮಂತ್ಸ್ ಟ್ರೈ ಮಾಡ್ತಾರೆ ಹೀಗೆ 1 ವರ್ಷ 2 ವರ್ಷ 3 ವರ್ಷ ಹೀಗೆ 5-10 ವರ್ಷ ಕಳೆದ ಮೇಲೆ ನಮ್ಮಲ್ಲಿ ಬರ್ತಾರೆ ಈ 10-5 ವರ್ಷ ಕಳೆದ ಮೇಲೆ ಏನಾಗುತ್ತೆ ಅಂದರೆ ಅವರು ಏಜ್ ಆಗಿ ಹೋಗ್ಬಿಟ್ಟಿರುತ್ತೆ ಆ ಏಜ್ ಪ್ರಕಾರ ಅವರಲ್ಲಿ ಎಲ್ಲ ಕ್ವಾಲಿಟಿನೂ ಕುಗ್ಗೋಗ್ಬಿಟ್ಟಿರುತ್ತೆ ಈ ಕ್ವಾಲಿಟಿ ಕುಗ್ಗಿದಾಗ ಅಂದರೆ ಮೊಟ್ಟೆ ಆಗಿರಬಹುದು ಸ್ಪರ್ಮ್ ಕ್ವಾಲಿಟಿ ಆಗಿರಬಹುದು ಅದು ಯಾವುದೇ ರೀತಿಯಿಂದ ಆಗಿರಬಹುದು ಟೈಮ್ ತೊಗೊಂಡಾಗ ಕಡಿಮೆ ಪ್ರಾಬ್ಲಮ್ ಆಗಿಬಿಡುತ್ತೆ ನಮಗೂ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಮತ್ತೆ ಅವ್ರದ್ದು ನಾವೆಲ್ಲ ಹಿಸ್ಟ್ರಿ ತಿಳ್ಕೊಳ್ಬೇಕಾಗುತ್ತೆ ಈಗ ನಾವು ರೈಟ್ ಈಗ 25-26 ವರ್ಷ ಅಂದರೆ ನಾವು ಯಂಗ್ ಕಪಲ್ ಅಂತ ಹೇಳ್ತೀವಿ ಒಂದು 30 ವರ್ಷ ದಾಟಿದ ಮೇಲೆ ಸೊ ಬಹಳಷ್ಟು ನಾವು ಸ್ಟಡಿ ಮಾಡಬೇಕಾಗುತ್ತೆ ಅವ್ರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಹಸ್ಬೆಂಡ್ ಸೆಮನಲೈಸಸ್ ಆಗಿರ್ಬೋದು ಅದಕ್ಕೆ ನಾವು ಮೊದಲು ಏನಂತ ಹೇಳ್ತೀವಿ ಅಂತಂದರೆ ನಿಮ್ಮ ಎಲ್ಲ ದಾಖಲೆಗಳನ್ನು ತೊಗೊಂಡು ಬನ್ನಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು ಎಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ನೀವು ಏನು ಮೆಡಿಸಿನ್ಸ್ ತೊಗೊಂಡಿದ್ದೀರಿ ಅಂತ ಏನಕ್ಕೆ ಅಂದರೆ ಅನಲೈಸ್ ಮಾಡಲಿಕ್ಕೆ ಮುಂದೆ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ನಿಮಗೆ ಯಾವ ಮೆಡಿಸಿನ್ ತೊಗೊಳೋದ್ರಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಸೊ ಯಾಕೆ ಅಂದರೆ ಇದು ಒಂಥರ ವೈಯಕ್ತಿಕವಾಗಿರೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ರೆಸ್ಪಾನ್ಸ್ ಬರುತ್ತೆ ಈಗ ನನಗೆ ಚಪಾತಿ ಈಸಿಲಿ ಡೈಜೆಷನ್ ಆಗುತ್ತೆ ಅಂದರೆ ನಿಮಗೆ ಡೈಜೆಷನ್ ಆಗದೇ ಇರಬಹುದು ನನಗೆ 2 ಇಂಜೆಕ್ಷನ್ ತೊಗೊಳೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಿಮಗೆ 4 ಇಂಜೆಕ್ಷನ್ ತೊಗೊಳೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ಬೋದು ಇದೆಲ್ಲ ಇಂಡಿವಿಜುವಲ್ ಒಬ್ಬೊಬ್ರದ್ದು ಒಂದೊಂದು ಥರ ಆಗಬಹುದು ಒಬ್ಬರಿಗೆ ಟ್ರೀಟ್ಮೆಂಟ್ ಇವತ್ತು ಸ್ಟಾರ್ಟ್ ಮಾಡಿ 3 ತಿಂಗಳಲ್ಲೇ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು ಇನ್ನೊಬ್ಬರಿಗೆ 6 ಮಂತ್ಸ್ ಆಗ್ಬೋದು ಇನ್ನೂ ಕೆಲವು ಜನಕ್ಕೆ 1 ವರ್ಷ 2 ವರ್ಷ 5 ವರ್ಷನೂ ಆಗ್ಬೋದು
ಐವಿಎಫ್ ಫೇಲ್ಯೂರ್ ಅಂತ ಹೇಳ್ತೀವಿ, ರಿಕರೆಂಟ್ ಫೇಲ್ಯೂರ್. ಒನ್ ಐವಿಎಫ್, ಸೆಕೆಂಡ್ ಐವಿಎಫ್, ಯಾವಾಗ ಒಂದು ಐವಿಎಫ್ ಫೇಲ್ ಆಯ್ತಂದ್ರೆ ನೆಕ್ಸ್ಟ್ 5% ಹೆಚ್ಚಿರುತ್ತೆ. ಅಂದ್ರೆ ನೀವು ನಮಗೆ ಅವಕಾಶ ಕೊಡಬೇಕು. ಈಗ ನೆಕ್ಸ್ಟ್ ನಾವು ಅದು ಎದಕ್ಕೆ ಫೇಲ್ಯೂರ್ ಆಗಿದೆ, ಆಡಿಟಿಂಗ್ ಮಾಡ್ತೀವಿ, ಎಲ್ಲಿ ಎಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಸಮಸ್ಯೆನ ಹುಡುಕ್ತೀವಿ. ಸೊ ನೆಕ್ಸ್ಟ್ ಪ್ರೋಟೋಕಾಲ್ ಚೇಂಜ್ ಮಾಡೋಣ. ಎಲ್ಲಿ ಪ್ರಾಬ್ಲಮ್ ಇದೆ, ಆ ಗಂಡನಿಗಿದೇನೋ ಅಥವಾ ಹೆಂಡತಿಗಿದೇನೋ, ಪ್ರೋಟೋಕಾಲ್ ಚೇಂಜ್ ಮಾಡಿ ಮತ್ತೆ ಇದು ಮಾಡ್ತೀವಿ, ಮತ್ತೆ ಫೇಲ್ಯೂರ್ ಆಯಿತು, ಮತ್ತೆ ನಾವು ಪ್ರೋಟೋಕಾಲ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಟ್ರೀಟ್ಮೆಂಟು ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಿಸಲ್ಟ್ ಬಂದಮೇಲೆ ನಾವು ಮೇಡಮ್ ನಾವು 1 ವರ್ಷದಿಂದ ಬರ್ತಿದ್ದೀವಿ, ಏನೂ ಆಗ್ತಾ ಇಲ್ಲ. ಸೊ ನಾವು ಪ್ರತಿಯೊಂದು ಟೈಮಲ್ಲಿ ಆಡಿಟ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅದು ಸುಧಾರಿಸ್ಕೊಂಡು ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ಚಾನ್ಸ್ಗೆ 5% ಇರುತ್ತೆ. ಅಲ್ಲಿ ಫೇಲ್ಯೂರ್ ಆಯಿತು ನೆಕ್ಸ್ಟ್ ಚಾನ್ಸ್ಗೆ 10% ಇರುತ್ತೆ. ಸೊ ನೀವು ನಮಗೆ ಸ್ವಲ್ಪ ಟೈಮ್ ಅವಕಾಶನ ಕೊಟ್ಟಾಗ ಡೆಫಿನೆಟ್ಲಿ ನಾವು ನಿಮಗೆ ರಿಸಲ್ಟನ್ನು ಕೊಡ್ತೀವಿ. ಈ ನಂಬಿಕೆಯಲ್ಲಿ ಈ ಟ್ರೀಟ್ಮೆಂಟಲ್ಲಿ ನಂಬಿಕೆ ಭಾಳ ಮುಖ್ಯ. ಈ ಮತ್ತೆ ನಿಮಗೆ ಡಾಕ್ಟರ್ ಮೇಲೂ ನಂಬಿಕೆ ಭಾಳ ಮುಖ್ಯ. ನೀವು ತಗೊಳ್ಳೋದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ಈಗ ನಾವು ಯಂಗ್ ಕಪಲ್ ಅಂತ ಹೇಳ್ತೀವಿ. ಯಂಗ್ ಕಪಲ್ ಇಲ್ಲದಿದ್ದಾಗ ಅವ್ರದ್ದು ಕ್ವಾಲಿಟಿ ಎಗ್ ಇರುತ್ತೆ, ಕ್ವಾಲಿಟಿ ಸ್ಪರ್ಮ್ ಇರುತ್ತೆ, ರಿಸಲ್ಟ್ ಬರುತ್ತೆ. ಒಂದೊಂದ್ಸಲ ಯಂಗ್ ಕಪಲಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಅವರೆಲ್ಲ ನೋಡೋದಕ್ಕೆ ಹೆಲ್ದಿ ಆಗಿದ್ದಾರೆ, ಎಲ್ಲ ಚೆನ್ನಾಗಿದೆ, ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಕೆಲವೊಮ್ಮೆ ಸ್ಪರ್ಮ್ ನಿಲ್ಲಾಗಿರುತ್ತೆ. ಸೊ ಎಲ್ಲ ಎರಡೂ ಗಂಡ ಹೆಂಡತಿನಲ್ಲಿ ಏನು ಸಮಸ್ಯೆಗಳಿದಾವಂತ ನಾವು ಕೂಲಂಕುಷವಾಗಿ ನಾವು ನೋಡಿದಾಗೆ ಅದು ಅರ್ಥ ಆಗೋದು. ಸೊ ಯಾವಾಗಲೂ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ದೂಷಿಸ್ತಾರೆ. ಮದುವೆ ಆಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಎಸ್ಪೆಷಲಿ ಈ ಹಳ್ಳಿ ಭಾಗದಲ್ಲಿ ಹಳ್ಳಿ ಜನ ಎಲ್ಲ ಹೆಣ್ಮಕ್ಳಿಗೆ ದೂಷಿಸ್ತಾರೆ. ಆಗಿಲ್ಲ, ಮದುವೆ ಆಯಿತು, 1 ವರ್ಷ ಆಯಿತು, ಏನು ಪ್ರಾಬ್ಲಮ್ ಇದೇನು, ಸುಮ್ಮನೆ ಮದುವೆ ಮಾಡ್ಕೊಂಡ್ವಿ, ಈ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೋಬೇಕು. ನಿಮ್ಮ ಸಮಸ್ಯೆ ನಿಮ್ದು ಇದೇನಾ ಇಲ್ಲ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಹೊಸ ವರ್ಷ ಇದೆ, ಹೊಸ ಆಲೋಚನೆಗಳ ಜೊತೆಗೆ, ಹೊಸ ಅವಕಾಶಗಳ ಜೊತೆಗೆ, ಹೊಸ ಪ್ರಯತ್ನಗಳನ್ನು ಮಾಡಿ ಡೆಫಿನೆಟ್ಲಿ ನಿಮಗೆ ಮಗು ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳಿದ್ರೆ ಒಂದೊಳ್ಳೆಯ ಮಾಹಿತಿ, ಒಂದೊಳ್ಳೆಯ ಮಾತನ್ನ ತಿಳಿಸಿದ್ರಿ ಅಂತಲೇ ಹೇಳ್ಬೋದು ವೈಭವಿ ಮೇಡಮ್. ಇನ್ನು ಡಾಕ್ಟರ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಇದರ ಚಿಕಿತ್ಸೆ ಹೇಗಿರುತ್ತೆ, ಇದ್ರ ಬಗ್ಗೆ ಏನು ತಿಳಿಸ್ತೀರಾ? ನಮಸ್ತೆ. ನಮ್ಮ ವರದಾನ ಫರ್ಟಿಲಿಟಿ ಸಮಸ್ತ ಟೀಮ್ನಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೇಡಮ್ ಹೇಳ್ದಂಗೆ ಎಲ್ಲರೂ ಒಂದು ಹೊಸ ಯೋಚನೆಗಳಿಂದ, ಹೊಸ ಮಾರ್ಗದರ್ಶನದಿಂದ ಎಲ್ಲರಿಗೂ ಅವರವರ ದಾರಿ ಮತ್ತು ಅವರ ಗುರಿಯನ್ನು ಮುಟ್ಲಿ ಎಲ್ಲರೂ. ಆಯಿತಾ? ಸೊ ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕೇಳ್ತಿದ್ದೀರ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಅಂದರೆ ಟ್ವಿನ್ಸು ಸಹ ಐರಿಸ್ ಪ್ರೆಗ್ನೆನ್ಸಿ. ಮತ್ತು ಜಾಸ್ತಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಶುರುವಾಗಿರುತ್ತೆ, ಅದು ಐರಿಸ್ ಪ್ರೆಗ್ನೆನ್ಸಿ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲೇ ಡಯಾಬಿಟಿಸು, ಮತ್ತು ಕಿಡ್ನಿ ಪ್ರಾಬ್ಲಮ್ಮು, ಮತ್ತು ಕೆಲವೊಂದು ಸಣ್ಣ ಸಣ್ಣ ಲಿವರ್ ಪ್ರಾಬ್ಲಮ್ಸು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿಯಾಗಿ ಅದು ಇದಾಗತ್ತೆ, ಅಂದರೆ ಉಲ್ಬಣಗೊಳ್ಳುತ್ತೆ. ಸೊ ಇದನ್ನೆಲ್ಲ ನಾವು ಹೈ ರಿಸ್ಕ್ ಅಂತಲೇ ಕನ್ಸಿಡರ್ ಮಾಡಿ ಅವರಿಗೆ ಕೂಲಂಕುಷವಾಗಿ ಡಯಾಗ್ನೋಸಿಸ್ನ ಮಾಡಿ ನಂತರ ಅವರಿಗೆ ಯಾವ ಥರ ಸೂಕ್ತ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಅವರಿಗೆ ನೀಡಿ ಅದನ್ನು ಅವರು ಪ್ರತಿ ಪ್ರೆಗ್ನೆನ್ಸಿ ಅಂದರೆ ಅವರು ಪ್ರತಿ ಮಂತ್ ಬರೋ ಫಾಲೋಅಪ್ಪಲ್ಲಿ ಅವ್ರದ್ದು ಹೇಗಿದೆ, ಯಾವ ಥರ ಈ ಬ್ಲಡ್ ಪರೀಕ್ಷೆನಲ್ಲಿ ಅವ್ರದ್ದು ಯಾವ ಥರ ಇದೆ ಆ ಡಿಸೀಸು, ಯಾವ ಥರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು, ಹೆಂಗೆ ಕೊಟ್ಟರೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಸರಿ ಹೋಗುತ್ತೆ, ಆ ಥರ ನಾವು ಈ ಥರ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳನ್ನು ನಾವು ಟ್ರೀಟ್ ಮಾಡ್ತೀವಿ. ಸೊ ಈ ನಮ್ಮ ವರದಾನ ಫರ್ಟಿಲಿಟಿನಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಎಲ್ಲವನ್ನು ನಾವು ಟ್ರೀಟ್ ಮಾಡ್ತೀವಿ. ಇನ್ನು ವೀಕ್ಷಕರೇ, ನೀವು ನೋಡ್ತಿದ್ದ ವರ್ಧನ್ ಐವಿಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆಯನ್ನು ಮಾಡಬಹುದು. ಬಂಜಿತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆಗಳು, ಅನುಮಾನವಿದ್ದಲ್ಲಿ ನೇರವಾಗಿ ಡಾಕ್ಟರ್ ಬಳಿ ಹಾಗೂ ವೈಭವಿ ಮೇಡಮ್ ಬಳಿ ಮಾತನಾಡಬಹುದು. ಇನ್ನು ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಎಷ್ಟೋ ಜನ ಒಂದು ಅನುಮಾನದಲ್ಲಿ ಇರ್ತೀರಾ, ಖಂಡಿತವಾಗ್ಲೂ ಈ ಒಂದು ವರ್ಧನ್ ಐವಿಎಫ್ ಸೆಂಟರ್ಗೆ ಹೋದ್ರೆ ಮಕ್ಕಳಾಗುತ್ತಾ ಅಥವಾ ಐವಿಎಫ್ ಚಿಕಿತ್ಸೆ ತೆಗೆದುಕೊಂಡ್ರೆ ಮಕ್ಕಳಾಗುತ್ತಾ, ಈ ರೀತಿಯೆಲ್ಲ ಅನುಮಾನಗಳಿದ್ದೇ ಇರುತ್ತೆ. ಸಾಮಾನ್ಯವಾಗಿ ಅನುಮಾನ ಅನ್ನೋದು ಮನುಷ್ಯನ ಸಾಮಾನ್ಯ ಗುಣ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಯೋಣ. ಇನ್ನು ವೈಭವಿ ಮೇಡಮ್, ನೀವು ಕೌನ್ಸಿಲಿಂಗ್ ಆಗಿರೋದು, ಕೌನ್ಸಿಲಿಂಗ್ ನೀಡೋ ಅಂತ ಒಂದು ವ್ಯಕ್ತಿ ಆಗಿರೋದ್ರಲ್ಲೂ ಕೂಡ ಎಷ್ಟೋ ಜನಕ್ಕೆ ಒಂದು ಅನುಮಾನ ಪ್ರಶ್ನೆ ಕಾಡ್ತಿರುತ್ತೆ. ಖಂಡಿತವಾಗ್ಲೂ ಐವಿಎಫ್ ಅಲ್ಲಿ ಹೋದ್ರೆ, ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಮಗು ಆಗುತ್ತಾ, ನಮಗೆ ಒಳ್ಳೆ ರಿಸಲ್ಟ್ ಬರುತ್ತಾ ಅಂತ, ಇದಕ್ಕೆ ಏನು ತಿಳಿಸ್ಕೊಡ್ತೀರಾ? ಸಿ, ಎಲ್ರಿಗೂ ಐವಿಎಫ್ ಅಂತ ನಾವು ಹೇಳೋದಿಲ್ಲ. ನಾನು ನಿಮ್ಗೆ ಹೇಳ್ದ ಹಾಗೆ ನಾವು ಟ್ರೀಟ್ಮೆಂಟನ್ನು ಹಂತ ಹಂತವಾಗಿ ನಾವು ಮಾಡ್ತೀವಿ. ಈಗ ಯಂಗ್ 20 ವರ್ಷ 25 26 ವರ್ಷ ಇದ್ದಾಗ ನಾವು HSG ಅಂತ ಮಾಡ್ತೀವಿ. HSG ಅಂತ ಮಾಡಿದಾಗ ಟ್ಯೂಬ್ ಬ್ಲಾಕ್ ಇದೆಯಾ ಅಥವಾ ಓಪನ್ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಹಸ್ಬೆಂಡ್ದು ಸೆಮನಲೈಸಿಸ್ ಮಾಡ್ತಾರೆ.
ಹಸ್ಬೆಂಡ್ ಸ್ಪರ್ಮ್ ಕ್ವಾಲಿಟಿ ಮೊಟಿಲಿಟಿ ಮಾರ್ಫಾಲಜಿ ಎಲ್ಲ ಚೆನ್ನಾಗಿತ್ತು ಅಂದರೆ IUI 3 ಸೈಕಲ್ ಮಾಡ್ತೀವಿ. IUI 3 ಸೈಕಲ್ಲು ಆಗಿಲ್ಲ ಅಂತಂದರೆ ಆವಾಗ ನಾವು ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿ ಈಗ 3 ಸೈಕಲ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗಲ್ಲ, IVF-ನಲ್ಲಿ ಚಾನ್ಸಸ್ ಇದೆ ಅಂತ ನಾವು IVF-ಅಲ್ಲಿ ಮಾಡ್ತೀವಿ. ಈ IVF ಪೇಷಂಟಿಗೆ ಬಹಳಷ್ಟು ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ, ತುಂಬ ಅನುಮಾನಗಳಿರುತ್ತೆ. ಸಿ, ಮಕ್ಕಳಿಲ್ಲ ಅಂತಂದಮೇಲೆ ಅದು ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೆ ದೂಷಿಸ್ತಾರೆ, ಬಂಜೆ 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 ಅಂತ ಹೇಳ್ತಾರೆ. ಈ ಬಂಜೆತನ ಅನ್ನೋದು ಈ ವರ್ಡ್ ಸೂಟಬಲ್ ಅಲ್ಲ. ಬಂಜೆತನ ಅಂತ ವರ್ಡ್ ನಾವು ಯೂಸೇ ಮಾಡಬಾರ್ದು. ಇದು ಒಂದು ಸಮಸ್ಯೆ ಅಷ್ಟೇ. ಆ ಸಮಸ್ಯೆ ಏನಿದೆ, ರೂಟ್ ಕಾಸ್ ಏನಿದೆ ಅಂತ ನಾವು ತಿಳ್ಕೊಬೇಕಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಇದು ಬಂಜೆತನ ಈ ರೂಟ್ ಕಾಸು ತಿಳಿಸ್ಕೊಡೋರು ಯಾರು, ತಿಳ್ಕೊಳ್ಳೋರು ಯಾರು ಅಂದರೆ ನಮ್ಮಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ PK. ಈಗ ನಮ್ಮಲ್ಲಿ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು ಅಂದಾಗ ಏನು ಮಾಡಬೇಕು, ಸೊ ಪ್ರಾಬ್ಲಮ್ ಎಲ್ಲಿದೆ? ಯಾಕೆಂದರೆ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ PK-ಗೆ 25-30 ವರ್ಷ ಸರ್ವಿಸ್ ಇರೋದ್ರಿಂದ ಅವ್ರಿಗೆ ಸಾಕಷ್ಟು ಪೇಷೆಂಟ್ನ ನೋಡ್ಬಿಟ್ಟಿದ್ದಾರೆ. ನಾನು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದಂಗೆ ದಿನಕ್ಕೆ ಒಂದು 5-10 ಸರ್ಜರಿ ಮಾಡ್ತಾರೆ. ದಿನಕ್ಕೆ 5-10 ಸರ್ಜರಿ ಅಂದರೆ ಒಂದು ತಿಂಗಳಿಗೆ 15-30,000 ಸರ್ಜರೀಸ್. ಅದು ಒಂದು ತಿಂಗಳಿಗೆ 15-30,000 ಸರ್ಜರಿ ಅಂದರೆ ಒಂದು ವರ್ಷಕ್ಕೆ 300,000 ಮೇಲೆ ಆಯಿತು. ಒಬ್ಬ ವ್ಯಕ್ತಿ ಇಷ್ಟು ಪೇಷಂಟ್ ಬೇರೆ ಬೇರೆ ಪೇಷಂಟಿಗೆ ಸರ್ಜರೀಸ್ ಮಾಡಿ ರೂಟ್ ಕಾಸ್ ತಿಳ್ಕೊಂಡು ಅವರು ಮಗು ಮಾಡಿದ್ದಾರೆ ಅಂತಂದರೆ ಒಂದು ಸಲ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅಥವಾ 2 ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಒಂದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರಿಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ. ಆ ಪ್ರಾಬ್ಲಮಿಗೆ ತಕ್ಕಂಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಲ್ಯಾಪ್ರೋಸ್ಕೋಪಿ ಮಾಡಬೇಕು ಅಥವಾ ಮಾಡಬಾರ್ದು. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ. ಎಷ್ಟೊಂದು ಜನ ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ, ಆಯಿತು ನಾವು ಸತ್ತು ಹೋಗ್ಬಿಡ್ತೀವಿ, ಎಕ್ಟೋಪಿಕ್ ಆಗಿದೆ, ಮಗು ಟ್ಯೂಬಲ್ಲಿ ಹೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ. ಎಷ್ಟೊಂದು ಸೆಕೆಂಡ್ ಒಪಿನಿಯನ್ನು ಥರ್ಡ್ ಒಪಿನಿಯನ್ಗೆ ಡಾಕ್ಟರ್ ವಿಜಯ್ ಕುಮಾರ್ ಹತ್ರ ಬಂದಾಗ ಭಾಳ ಅವಶ್ಯಕತೆ ಇತ್ತು ಅಂದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿದ್ದು ಸರ್ಜರಿ ಮಾಡ್ತಾರೆ. ಒಂದು ವೇಳೆ ಅವಶ್ಯಕತೆ ಇಲ್ಲ ಅಂತಂದರೆ ಅವ್ರಿಗೆ ಮೆಡಿಸಿನ್ಸು ಇಂಜೆಕ್ಷನ್ ಕೊಟ್ಟು ಅದನ್ನು ಸರಿ ಮಾಡ್ತಾರೆ. ಇದು ಯಾರಿಗೆ ಗೊತ್ತಿದೆ ಅಂದರೆ ಎಕ್ಸ್ಪರ್ಟ್, ಅದರಲ್ಲಿ ಯಾರು ಪಳಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ನೀವು ಲೈಕ್ ಬ್ರ್ಯಾಂಡ್ ನೋಡೋದಕ್ಕಿಂತ, ಬ್ರ್ಯಾಂಡ್ ಹೊಸ ಹೊಸ ಹೆಸರು ಬ್ರ್ಯಾಂಡ್ ನೋಡೋದಕ್ಕಿಂತ ಕ್ವಾಲಿಟಿ ನೋಡಿ. ಅವ್ರದ್ದು ಏನು ಓದಿದ್ದಾರೆ, ಏನಿಲ್ಲ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಟ್ರೀಟ್ಮೆಂಟಿಂದ ನಮಗೆ ಹೇಗೆ ಗುಣಮುಖ ಆಗುತ್ತೆ, ನಮಗೆ ಮಕ್ಕಳಾಗುತ್ತೋ ಇಲ್ವೋ ಅನ್ನೋ ಯೋಚನೆ ಮಾಡಿಕೊಂಡು ನಿಮ್ಮ ಕರೆಕ್ಟಾಗಿರುವಂಥ ದಾಖಲೆಗಳಿಂದ ಬಂದರೆ ಡೆಫಿನೆಟ್ಲಿ ನಿಮಗೆ ಮಗು ಆಗುತ್ತೆ. ಸೊ ನಿಮಗೆ ಮಾಡಬೇಕಾಗಿರೋದು ಇಷ್ಟೇ, ನಂದು ಏಜ್ ಎಷ್ಟು, ನನ್ನ ಹೈಟ್ ಎಷ್ಟು, ಈ ಏಜಿಗೆ ಹೈಟಿಗೆ ನಂದು ವೇಟ್ ಎಷ್ಟು. ಒಂದು ಹೆಲ್ದಿ ವೇಟ್ ಅಂತ ಇರುತ್ತೆ, ಆ ಹೆಲ್ದಿ ವೇಟನ್ನು ನೀವು ರೂಢಿಸ್ಕೋಬೇಕಾಗುತ್ತೆ. ಆ ಹೆಲ್ದಿ ವೇಟ್ ಇಲ್ಲ ಅಂತಂದರೆ ನಾವು ಡಾಕ್ಟರ್ ಬಂದ ತಕ್ಷಣ ಸೊ ಒಬೆಸಿಟಿ ಜಾಸ್ತಿ ಇದೆ, ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಮತ್ತೆ ನಾವು ಹೇಳ್ತೀವಿ. ಈ ತೂಕ ಕಡಿಮೆ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ಸ್ ಜಾಸ್ತಿ ಇರುತ್ತೆ. ಸೊ ಸಾಕಷ್ಟು ಬ್ಲಡ್ ಟೆಸ್ಟ್ಗಳು ಎಲ್ಲ ಮಾಡ್ತಾರೆ. ಸೊ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಿದಾಗ, ಅದ್ರ ಪ್ರಕಾರ ನೀವು ಡೆಡಿಕೇಟೆಡ್ ಆಗಿ ಫಾಲೋ ಮಾಡಿದಾಗ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ಕೊನೆಗೆ ನಿಮಗೆ ಈ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇರಲಿ. ಏನೋ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪೂಜೆ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನ ತಿಳಿಸಿ. ನಮಸ್ತೆ ಪೂರ್ವಿ ಅವರೇ, ಮಾತಾಡಿ. ಹಲೋ ಮೇಡಮ್, ನಮಗೆ ಮದ್ವೆಗೆ 9 ತಿಂಗಳಾಯ್ತು. ಹೇಳಿ. PC ಓಡಿದೆ ಅಂತಂದಿದ್ದಾರೆ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಹಂಗಾಗಿದೆ ಅಂತಾರೆ. ಹೌದು. ನಾವೇನ್ ವೆಯ್ಟ್ ಜಾಸ್ತಿ ಇಲ್ಲ, ಸ್ಲಿಮ್ ಇದೀವಿ. ಏನಮ್ಮ? ಕೆಲವರಿಗೆ ಸಣ್ಣಕ್ಕಿರೋರಿಗೂ PC ಓಡಿ ಸಮಸ್ಯೆಗಳಿರುತ್ತಮ್ಮ, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸರಿಯಾಗಿ ಮೊಟ್ಟೆಗಳು ಹೊಡಿಯದೆ ಅದು ಮೊಟ್ಟೆಗಳೆಲ್ಲ ಅಲ್ಲೇ ಉಳಿದು PC ಓಡಿ ಸಮಸ್ಯೆ ಆಗತ್ತೆ. ಸೊ ಇದಕ್ಕೆ ನೀವು ವೆಯ್ಟು ಕಮ್ಮಿ ಇರೋದ್ರಿಂದ ನಿಮಗೆ ಮೆಡಿಸಿನ್ಸೇ ಸಾಕಾಗತ್ತಮ್ಮ. ಮೆಡಿಸಿನ್ಸ್ ಜೊತೆಗೆ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿನೂ ಇರಬೇಕು. ಈಗ ಸಣ್ಣ ಇದ್ದೀವಿ, ನಮಗೇನು ನಾವೇನು ತೂಕ ಕರಗಿಸ್ಬೇಕು, ಎಕ್ಸಸೈಸ್ ಮಾಡಬಾರ್ದು, ಫಿಸಿಕಲ್ ಆಕ್ಟಿವಿಟಿ ಇರಬಾರ್ದು ಅಂತ ಏನಿಲ್ಲ. ಈವನ್ ದೋ ಸಣ್ಣ ಇರೋರು ಸಹ ದಿನಾಗ್ಲೂ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾಗಲೇ ಹಾರ್ಮೋನ್ಸ್ ಎಲ್ಲ ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ಡ್ ಆಗಿ ನಂತರ ಅದು ಓವುಲೇಷನ್ ಆಗಿ ಅವಾಗ ಅದು ಮೊಟ್ಟೆ ಒಡೆದು ಅಂದರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರುತ್ತೆ, ನಂತರ ಸೇರಿದಾಗ ಭ್ರೂಣಗಳು ಆಗತ್ತೆ. ಸೊ ಇದರಿಂದ ನೀವು ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕಮ್ಮ. ನಂತರ ನಿಮಗೆ ಬೇಕಾದರೆ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ನೀವು ನಿಯರ್ ಬೈ ಹತ್ರ ಅಂದರೆ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರಿಗೆ ಬಂದು ನಿಮ್ಮ ಏನು ದಾಖಲೆಗಳಿದೆಯೋ ಅದನ್ನೆಲ್ಲ ತಂದು ತೋರಿಸಿ, ಸೊ ಅದ್ರ ಪ್ರಕಾರ ನಿಮಗೆ ಟ್ರೀಟ್ಮೆಂಟನ್ನು ನಾವು ನೀಡ್ತೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹಲೋ
ನಮಸ್ತೆ, ನಿಮ್ಮ ಹೆಸರು? ಹೆಸರು ಬೇಡ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿಮ್ಮ. ಹಲೋ. ಹಾ ಹಲೋ, ನಮಸ್ತೆ ಅಮ್ಮ, ಹೇಳಿ. ಮ್ಯಾಮ್, ನಮ್ಮ ಮದ್ವೆಗೆ 11 ವರ್ಷ ಆಗಿತ್ತು. ಅಂದ್ರೆ ನನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಅಲ್ಲಿ ಅದೆಷ್ಟು ಸ್ಪರ್ಮ್ಸ್ ತೋ ಕೌಂಟ್ ಇದೆಯಲ್ಲ, ಅದರದ್ದು 0 ಇದೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನೇನಾದ್ರೂ ಇಂಪ್ರೂವ್ ಮಾಡ್ಕೊಳಕ್ಕೆ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕಾ, ಇಲ್ಲ ಅಂದ್ರೆ ನೀವ್ ಇವಾಗ ತೋರಿಸ್ತಾ ಇದ್ರಲ್ಲ ಆ ರೀತಿ ಟ್ರೀಟ್ಮೆಂಟ್ ತಗೋಬೇಕೇನು ಅಂತ. ಅವ್ರದ್ದು ನಿಮ್ಗೆ ಓಕೆ, ನಿಮ್ಗೆ ಹಸ್ಬೆಂಡ್ ಸ್ಪರ್ಮ್ ಇಂದನೇ ಮಾಡ್ಕೋಬೇಕು, ನನ್ನ ಗಂಡನಿಂದನೇ ಮಗು ಆಗ್ಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಒಂದ್ಸಲ ಬಂದು ಕಾಣಿ. ಮತ್ತೊಂದ್ಸಲ ನಾವು ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ತೀವಿ, ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದೆನಾ ಇಲ್ಲ ಅಂತ. ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಬೇರೆ ಬೇರೆ ರೀತಿಯಾದ ಲೈಕ್ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಇದೆ. ಕೆಲವೊಮ್ಮೆ ಸ್ಪರ್ಮ್ ಕ್ವಾಲಿಟಿ ಲೈಕ್ 0 ಇದ್ರೂ ಟೆಸ್ಟೀಸ್ ಇಂದ ಟೀಸಾ ಪೀಸಾ ಅಂತ ಮಾಡ್ತಾರೆ, ಕೆಲವೊಮ್ಮೆ ಅಲ್ಲಿ ಕ್ವಾಲಿಟಿ ನಮಗೆ ಸಿಗೋ ಚಾನ್ಸಸ್ ಇದೆ. ಒಂದ್ಸಲ ಬಂದು ನಮ್ಮ ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ವಿಜಯ್ ಕುಮಾರ್ ಪಿಕೆ ಇರೋದ್ರಿಂದ ನೀವು ಬಂದು ಅವ್ರನ್ನ ಮೀಟ್ ಆಗಿ ನಿಮ್ಮ ಹಸ್ಬೆಂಡ್ ಅನ್ನ ಚೆನ್ನಾಗಿ ಕರೆಕ್ಟ್ ಆಗಿ ಎಕ್ಸಾಮಿನ್ ಮಾಡ್ತಾರೆ, ಅವ್ರಿಗೆ ಕೆಲವೊಂದು ಪರ್ಸನಲ್ ಕ್ವಶನ್ಸ್ ಕೇಳ್ತಾರೆ, ಕೇಳ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಹಸ್ಬೆಂಡ್ ಅನ್ನೇ ಅವ್ರ ಸ್ಪರ್ಮ್ ಇಂದನೇ ಮಗು ಹಾಗಾಗಿ ಮಾಡ್ತಾರೆ. ಒಂದ್ಸಲ ಬಂದು ಕಾಣಿ ನೀವು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೈಸೂರು ಜಿಲ್ಲೆ ಕ್ಯಾನರ್ನಿಂದ ಮಾತಾಡ್ತಾರ. ಓಕೆ, ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಏನಿದೆ ಸ್ಪಷ್ಟವಾಗಿ ತಿಳಿಸಿ ಸರ್. ಮಾತನಾಡಿ, ಡಾಕ್ಟರ್ ಮಾತನಾಡ್ತಿದ್ದಾರೆ. ಹಲೋ, ನಾನು ಸೋಮಣ್ಣ ಅಂತ, ಕ್ಯಾನರ್ನಿಂದ ಮೈಸೂರು ಜಿಲ್ಲೆ. ನಮಸ್ತೆ ಸೋಮಣ್ಣ ಅವರೇ, ಮಾತಾಡಿ. ನಮಗೆ ಶುಗರ್ ಐತೆ. ಹಲೋ. ಹಾ ಮಾತಾಡಿ ಸರ್. ಶುಗರ್ ಇದೆ ನನಗೆ. ಏನೋ ವೀಕ್ಷಕರೇ, ಇದು ಬಂಜೆತನದ ಕುರಿತಾದ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ PCOD ಸಮಸ್ಯೆ ಇರ್ಬೋದು, ಅಥವಾ ಬಂಜೆತನದ ಸಮಸ್ಯೆ ಇರ್ಬೋದು, PCOS ಸಮಸ್ಯೆ ಇರ್ಬೋದು, ಈ ರೀತಿ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗ್ಲೂ ಗಂಡಸರಾಗ್ಲಿ ಅಥವಾ ಹೆಂಗಸರಾಗ್ಲಿ, ಮಹಿಳೆಯರು ಪುರುಷರು ಖಂಡಿತವಾಗ್ಲೂ ಮುಜುಗರ ಪಟ್ಕೊಳ್ಳದೆ ಯಾವುದೇ ರೀತಿಯ ನಾಚಿಕೆ ಇಲ್ದಿರಾ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ. ಯಾಕಂದ್ರೆ ನಿಮ್ಗಿರುವಂತ ಒಂದು ಸಮಸ್ಯೆಗೆ ಸೊಲ್ಯೂಷನ್ ನೀಡುವಂತ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಯಾವುದೇ ರೀತಿಯ ಮುಜುಗರ ಇಲ್ದಿರ ಕರೆಯನ್ನ ಮಾಡಿ. ನಿಮ್ಮ ಹೆಸರನ್ನ ತಿಳಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸಮಸ್ಯೆಯನ್ನ ತಿಳಿಸಿ, ನಂತರ ಆ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಾರ್ಯಕ್ರಮದ ಮುಖಾಂತರ ಸಹ ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಇಲ್ಲಿ ಇದರಿಂದ ರಾಣಿಬೆನ್ನೂರಿಂದ. ಮೇಡಮ್. ಓಕೆ ಸರ್, ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆನ ಸ್ಪಷ್ಟವಾಗಿ ತಿಳಿಸಿ ಸರ್. ಮೇಡಮ್, ಏನು ಇಲ್ಲ, ನಮ್ಗೆ ಮದುವೆ ಆಗಿ ಸುಮಾರು 6 ಇಯರ್ ಆಗಿ ಬಂತು ಮೇಡಮ್. ಮಾತಾಡಿ. ಮೇಡಮ್, ನಾವು ಇಲ್ಲಿ ರೆಗ್ಯುಲರ್ ಚೆಕಪ್ ಎಲ್ಲ ಮಾಡ್ಸಿದೀವಿ ಸುಮಾರು 2 ವರ್ಷದಿಂದ. ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ನಿಮ್ಮ ಪ್ರಶ್ನೆ ಏನಿದೆ ತಿಳಿಸಿ. ಯಾಕಂದ್ರೆ ಕರೆ ಸಿಕ್ಕಿದೆ ಅಲ್ವಾ, ಸಮಯದ ಅಭಾವವಿರುತ್ತೆ, ನಿಮ್ಮ ಪ್ರಶ್ನೆ ತಿಳಿಸಿ. ಮೇಡಮ್, ಈಗ ನಮ್ಗೆ ನಮ್ ಮಿಸ್ಸಸ್ ಅವರಿಗೆ PCOD ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರೆ ಡಾಕ್ಟರ್, ಅದಕ್ಕೋಸ್ಕರ ನಾವು 4-5 ಹಾಸ್ಪಿಟಲ್ ಗೆ ತೋರಿಸಿದೀವಿ ಇವಾಗ. ಓಕೆ, ಇದು ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮ್, ಬಟ್ ಏನು ಅದಕ್ಕೆ ರೆಸ್ಪಾನ್ಸ್ ಸರಿಯಾಗಿ ಆಗ್ತಾ ಇಲ್ಲ. ಓಕೆ ಸರ್, PCOD ಸಮಸ್ಯೆ ಈಗ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇದ್ದೀವಿ ಸರ್. ಏನಿಲ್ಲ, PCOD ನಲ್ಲಿ 80% to 90% ಅವರು ತೂಕ ಕಮ್ಮಿ ಮಾಡ್ಕೋಬೇಕು, ಅಥವಾ ಅವರು ತೂಕ ನಾರ್ಮಲ್ ಆಗಿತ್ತು ಅಂತ ಅಂದ್ರೆ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಅದಾದ ನಂತರ ಅವರು PCOD ಅದು ಒಂದು ಸಮಸ್ಯೆನೇ ಆಗಿದ್ದಾಗ ಅದಕ್ಕೆ ಮೆಡಿಸಿನ್ಸ್ ಇರುತ್ತೆ. ಸೊ ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಾವು ಅದು ಮೊಟ್ಟೆಗಳನ್ನ ಓವುಲೇಟ್ ಮಾಡಿ ನಂತರ ಅದು ಯಾವ ಟೈಮಲ್ಲಿ ಫಾಲಿಕ್ಯುಲೋಗ್ರಫಿ ಮುಖಾಂತರ ಯಾವ ಟೈಮಲ್ಲಿ ನೀವು ಸೇರ್ಬೇಕು, ಗಂಡ ಹೆಂಡತಿ ಸೇರ್ಬೇಕು ಅಂತ ಅದನ್ನ ನಾವು ಹೇಳ್ತೀವಿ. ಸೊ ಅದರಿಂದ ನಿಮ್ಗೆ ಅದ್ರ ಸಮಸ್ಯೆ ಬಗೆಹರಿಸ್ಬೋದು ಸರ್. ನಿಮ್ಮ ಏನೇ ದಾಖಲೆಗಳಿತ್ತು ಅಂದ್ರೂ ಅದನ್ನ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ ತನ್ನಿ, ನಾವು ಅದನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ನಿಮ್ಗೆ ಸೂಕ್ತ ಚಿಕಿತ್ಸೆಯನ್ನ ನೀಡ್ತೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮೇಡಮ್, ನಾವು ವಿಜಾಪುರದಿಂದ ಮಾತಾಡ್ತಾ ಇರೋದು. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿಮ. ಓಕೆ ಮೇಡಮ್. ಲಕ್ಷ್ಮಿ ಅವರೇ ಹೇಳಿ. ಮಾ, ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಮಾ ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ವೈಭವಿ ಮೇಡಮ್ ಮಾತನಾಡ್ತಿದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ಹಲೋ, ಹೇಳಿ ಲಕ್ಷ್ಮಿ. ಮೇಡಮ್, ನಮ್ದು 4 ಇಯರ್ ಆಯ್ತು ಮ್ಯಾರೇಜ್ ಆಗಿ. ಓಕೆ.
ಹಾಸ್ಪಿಟಲ್ ತೋರಿಸ್ತಾ ಇದೀವಿ, ತೋರಿಸಿದ್ರೆ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಕನ್ಸೀವ್ ಆಗಿಲ್ಲ ಮೇಡಮ್. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀರಾ? ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಮೇಡಮ್, ಅದಕ್ಕೆಲ್ಲ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಕನ್ಸೀವ್ ಆಗ್ತಾ ಇಲ್ಲ. ಎಷ್ಟು ಏಜ್ ಲಕ್ಷ್ಮಿ ನಿಮ್ದು? ನಮ್ 32 ರನ್ನಿಂಗ್ ಇದೆ ಮೇಡಮ್. 32 ರನ್ನಿಂಗ್ ಇದೆನಾ? ಒಂದ್ಸಲ ನೀವು ಸ್ಕ್ಯಾನ್ ಮಾಡಿರೋ ರಿಪೋರ್ಟ್ ಎಲ್ಲ ಒಂದ್ಸಲ ನಮಗೆ ವಾಟ್ಸ್ಆಪ್ ಮಾಡಿ. 810-5375555 ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ. ನೀವು ಒಂದ್ಸಲ ನಾಳೆ ಸಂಡೇ ಇದೆ, ನಾಡಿದ್ದು ನೀವು ಮಾಡಿ, ಮಾಡಿಬಿಟ್ಟು ಮಧ್ಯಾಹ್ನ ಒಂದು 2 ಗಂಟೆ ನಂತರ ನೀವು ಕಾಲ್ ಮಾಡಿದಾಗ ನಮ್ಮಲ್ಲಿ ಇರೋ ಡಾಕ್ಟರ್ಸ್ ಯಾರಾದರೂ ನೋಡ್ಕೊಂಡ್ಬಿಟ್ಟು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲ ಅಂದರೆ ಸಾಧ್ಯ ಆದರೆ ನಿಮಗೆಲ್ಲ ದಾಖಲೆಗಳನ್ನ ತಗೊಂಡು ಬೆಂಗಳೂರಿಗೆ ಬಂದು ಹೋಗೋದಿದ್ರೆ ಬಂದು ಹೋಗಿ. ನಮ್ದು 2 ಬ್ರಾಂಚ್ ಇದೆ, ಒಂದು ಬಾನಸ್ವಾಡಿ, ಇನ್ನೊಂದು ರಾಜಾಜಿನಗರ್. ಯಾವುದು ಹತ್ತಿರ ಆಗುತ್ತೆ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೆ, ಅದು ನಿಮ್ಮ ಸಂಬಂಧಿಕರು ಯಾವ್ದಕ್ಕೆ ಸೆಂಟರ್ಗೆ ನಿಯರ್ ಇದ್ದಾರೆ ಅಲ್ಲಿ ಬಂದು ನೀವು ತೋರಿಸ್ಕೊಂಡು ಹೋಗ್ಬೋದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಏನೋ ವೀಕ್ಷಕರೇ, ಎಷ್ಟೋ ವೈದ್ಯರ ಬಳಿ ತೋರಿಸಿ ಒಂದು ಆತಂಕವನ್ನ ವ್ಯಕ್ತಪಡಿಸಿದೀವಿ, ನೊಂದಿದೀವಿ ಎಂಬುದಲ್ಲಿ ಖಂಡಿತವಾಗ್ಲೂ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗಾಗೇ ಇದೆ ಈ ವರ್ಧನ್ ಐವಿಎಫ್ ಸೆಂಟರ್. ಹಾಗಾಗಿ ಟೋಟಲ್ ಆಗಿ 2 ಶಾಖೆಗಳಿದೆ, ಒಂದು ರಾಜಾಜಿನಗರ್, ಮತ್ತೊಂದು ಬಾಣಸ್ವಾಡಿ. ಯಾವ ಒಂದು ಶಾಖೆ ನಿಮ್ಗೆ ಹತ್ತಿರವಾಗುತ್ತೋ ಅಲ್ಲಿ ಹೋಗಿ ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ವರ್ಧನ್ ಐವಿಎಫ್ ಏನಿದೆ ಅಲ್ಲಿಂದ ಒಂದು ವರವನ್ನ ಪಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಇನ್ನು ವೈಭವಿ ಮೇಡಮ್, ಕೌನ್ಸಿಲಿಂಗ್ ಮಾಡುವಂತ ನೀವು ಒಂದು ದಂಪತಿಗಳು ಐವಿಎಫ್ ಚಿಕಿತ್ಸೆ ತೆಗೆದುಕೊಳ್ಬೇಕು ಅಂತ ಬಂದಾಗ ಅವರು ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ? ಒಂದು ಐವಿಎಫ್ ಚಿಕಿತ್ಸೆ ತಗೊಳ್ಬೇಕು ಅಂತಂದಾಗ ಇದು ಪಿರಿಯಡ್ ಆಗಿ ಸೆಕೆಂಡ್ ಡೇ ಇಂದ ನಾವು 12 ದಿವಸದ ಒಳಗಡೆ ಮೊಟ್ಟೆನೆಲ್ಲ ತಗೊಂಡು ನಾವೇನ್ ಮಾಡ್ತೀವಿ, ಮಗುಭ್ರೂಣನ ಪ್ರಿಪೇರ್ ಮಾಡ್ತೀವಿ. ಈ ಅದಾದ್ಮೇಲೆ ಅವ್ರದ್ದು ಲೈನಿಂಗ್ ಎಲ್ಲ ಬಂದಾಗ ನಾವು ಮಗುಭ್ರೂಣನ ಹಾಕ್ತೀವಿ. ಯೂಶ್ವಲಿ ನಾವು ಮಾಡೋದು ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್, FET ಅಂತ ನಾವು ಹೇಳ್ತೀವಿ. ಅದು ಈ ಮಂತಲ್ಲಿ, ಈ ಜನವರಿ ಮಂತಲ್ಲಿ ನಾವು ಅವ್ರದ್ದು ಮೊಟ್ಟೆ, ಹಸ್ಬೆಂಡ್ ಸ್ಪರ್ಮ್ ತೊಗೊಂಡು ಮಗುಭ್ರೂಣನ ಮಾಡಿದಾಗ ನಾವು ಮೇಂಟೆನೆನ್ಸಲ್ಲಿ ಇಟ್ಟು ನೆಕ್ಸ್ಟ್ ಮಂತ್ ನಾವು ಹಾಕ್ತೀವಿ. ಸೊ ಈಗ ಈ ಗ್ಯಾಪಲ್ಲಿ ಗಂಡ ಹೆಂಡತಿ ಯಾರು ಚಿಕಿತ್ಸೆಗೆ ಬರ್ತಾರಲ್ಲ ಅವ್ರದ್ದು ಕೋಆಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಈ IVF ಟ್ರೀಟ್ಮೆಂಟಲ್ಲಿ ಬರಬೇಕಾದ್ರೆ ದಿನಾಲು ಇಂಜೆಕ್ಷನ್, ಒಂದು 10 ಅಥವಾ 11 ದಿವಸ ಡೈಲಿ ಇಂಜೆಕ್ಷನ್ ತೊಗೊಳ್ಬೇಕಾಗುತ್ತೆ. ಇಂಜೆಕ್ಷನ್ ತೊಗೊಳ್ಬೇಕಾದಾಗ ನಿಮ್ಮದು ಯಾವುದೇ ಇಂಪಾರ್ಟೆಂಟ್ ಕಾರ್ಯಗಳಿರಬಹುದು, ನಿಮ್ಮ ಸಮಾರಂಭಗಳಿರ್ಬೋದು, ಎಲ್ಲನೂ ಸ್ವಲ್ಪ ದಿವಸ ನೀವು ದೂರ ಇಡಬೇಕಾಗುತ್ತೆ. ಮೆಂಟಲಿ ಫಿಸಿಕಲಿ ಫ್ರೀ ಇರಬೇಕಾಗುತ್ತೆ. ನಾವು ಒಂದು ಕೌನ್ಸಿಲಿಂಗ್ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಟೈಮಿಂಗ್ ಮೇಂಟೈನ್ ಮಾಡಲಿಕ್ಕೆ ಹೇಳ್ತೀವಿ. ಒಂದು ಇಂಜೆಕ್ಷನ್ ಹಾಕಿದ್ಮೇಲೆ ಇವತ್ತು ನಾನು ಬೆಳಿಗ್ಗೆ ತೊಗೊಂಡೆ, ನಾಳೆ ಮಧ್ಯಾಹ್ನ ತೊಗೊಂಡೆ, ನಾಡಿದ್ದು ಸಾಯಂಕಾಲ ತೊಗೊಂಡೆ, ಹೀಗಾಗಲ್ಲ. ಒಂದು 24 ಅವರ್ಸ್ದು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಇಂಜೆಕ್ಷನ್ದು ವೆರಿ ಇಂಪಾರ್ಟೆಂಟು. ಇವತ್ತು ಯಾವ ಟೈಮಲ್ಲಿ ತೊಗೊಳ್ತೀರೋ ನಾಳೆ ಅದಕ್ಕಿಂತ ಒಂದು 1 ಅವರ್ ಆ ಕಡೆ ಈ ಕಡೆ ಆದರೆ ನಡೆಯುತ್ತೆ, ಬಟ್ ಬೆಳಿಗ್ಗೆ ತೊಗೊಂಡು ನಾಳೆ ಸಾಯಂಕಾಲ ತೊಗೊಂಡೆ ಇದೆಲ್ಲ ತಪ್ಪಾಗುತ್ತೆ. ಈ ರೀತಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಯೂಶ್ವಲಿ ಎಲ್ಲ ಪೇಷೆಂಟಿಗೂ ನೀವು ಇಂಜೆಕ್ಷನ್ ಹಾಸ್ಪಿಟಲಲ್ಲೇ ಬಂದು ತೊಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಡ್ರಾಪ್ ಕೂಡ ಇಂಜೆಕ್ಷನಲ್ಲಿ ಮಿಸ್ ಆಗಬಾರ್ದು ಅಂತ. ನಾವು ಇದು ಇಂಜೆಕ್ಷನ್ ಕೊಡ್ತಿರೋದು ನಾವು ಡೆವಲಪ್ಮೆಂಟ್ ಆಫ್ ದ ಗ್ರೋ ಇದ್ಯಾವುದು ಊಸೈಟ್ಸ್, ಅದು ಚೆನ್ನಾಗಿ ಒಂದು ಸೈಜಿಂದ ಚಿಕ್ಕದಿಂದ ದೊಡ್ಡದಾಗಬೇಕು. ದೊಡ್ಡದಾಗಬಿರಬೇಕು ಅಂದರೆ ಕರೆಕ್ಟಾಗಿ ಇಂಜೆಕ್ಷನ್ ತೊಗೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇದು. ಸೊ ಅದನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಹಸ್ಬೆಂಡಿಗೆ ನಾವು 3-5 ಡೇಸ್ ನಾವು ಗ್ಯಾಪ್ ಇಟ್ಕೊಂಡು ಅವ್ರ ಸ್ಪರ್ಮ್ನ ನಾವು ಕೊಡಿ ಅಂತ ಹೇಳ್ತೀವಿ. ಅದನ್ನು ಫ್ರೀಜಲ್ಲಿ ಇಟ್ಬಿಡ್ತೀವಿ, ಫ್ರೀಜ್ ಮಾಡಿ ಇಡ್ತೀವಿ. ಏನಕ್ಕೆ ಅಂತಂದರೆ ಒಂದು ಏನಾಗಿತ್ತು ಅಂದರೆ ಒಂದು ನಮಗೆ ಒಂದು ಘಟನೆ ಆಗಿತ್ತು. ಏನೋ ಆಗಿತ್ತು ಅಂದರೆ ಒಬ್ಬ ಪೇಷಂಟು ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿದರು. ಅವರೆಲ್ಲ ಕೌನ್ಸಿಲಿಂಗ್ ಮಾಡಿಕೊಂಡ್ರು, ನೆಕ್ಸ್ಟ್ ಮಂತ್ ಬರ್ತೀವಿ, ನಮಗೆ ಸ್ವಲ್ಪ ಕೆಲಸ ಇದೆ. ನಾವು ಹೇಳ್ತೀವಿ ಈ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಿಮ್ಮೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬನ್ನಿ, ಅಥವಾ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಆಮೇಲೆ ನಿಮ್ಮ ಕೆಲಸಗಳನ್ನ ನೋಡಿ ಅಂತ. ಇಲ್ಲ ಮೇಡಮ್, ನಮಗೆ ಸ್ವಲ್ಪ ಕಮಿಟ್ಮೆಂಟ್ ಇದೆ, ನಾವು ಹೋಗ್ತೀವಿ, ನಾವು 2 ತಿಂಗಳು ಬಿಟ್ಟು ಬರ್ತೀವಿ ಅಂತ ಹೇಳಿದರು. ಓಕೆ ಅಂತ ನಾವು ಹೇಳಿದ್ವಿ. ಸೊ ಅವರ ಹಸ್ಬೆಂಡು ನಾವು ಹೋಗ್ತಾ ಇದ್ದೀವಿ, ನಾನು 3-5 ಡೇಸ್ ಗ್ಯಾಪ್ ಇದೆ, ನಾನು ಸ್ಪರ್ಮ್ ಕೊಡ್ಬೋದಾ? ಆಯ್ತು, ಚೆನ್ನಾಗಿದ್ದರೆ ನಾವು ಫ್ರೀಜ್ ಮಾಡಿಡ್ತೀವಿ ಮತ್ತು ಮುಂದೆ ಟ್ರೀಟ್ಮೆಂಟಲ್ಲಿ ಇದು ಮಾಡ್ತೀವಿ ಅಂತ, ಇದನ್ನು ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಸೊ ಯಾಕೆ ನಾವು ಫ್ರೀಜ್ ಮಾಡ್ತೀವಿ ಅಂತಂದರೆ, ಪಿಕಪ್ ಡೇ ಅಂದರೆ ಮೊಟ್ಟೆ ತೊಗೊಳ್ಳೋ ದಿವಸ ಅವ್ರ ಸೈಕಾಲಜಿಕಲ್ ಎಫೆಕ್ಟ್ ಆಯಿತು, ಟೆನ್ಷನ್ ಆಯಿತು, ಕೊಡೋಕ್ಕೆ ಆಗಿಲ್ಲ ಅಂದಾಗ ನಾವು ಈ ಬ್ಯಾಕಪ್ನ ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಫ್ರೀಜ್ ಮಾಡ್ತೀವಿ. ಒಂದು ಪೇಷೆಂಟದ್ದು ಏನಾಯಿತು ಅಂದರೆ, ಫ್ರೀಜ್ ಮಾಡಿದ್ವಿ, ಅವರು ಊರಿಗೆ ಹೋದರು, ಊರಿಗೆ ಹೋದ್ಮೇಲೆ ಯಾವುದೋ ಘಟನೆಯಲ್ಲಿ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ಮೇಲೆ ಅದು ಫ್ರೀಜಿಂಗ್ ಹಾಗೇ ಇತ್ತು, ನಮ್ಗೆ ಗೊತ್ತಿಲ್ಲ ಅವರು ಎಕ್ಸ್ಪೈರ್ ಆಗಿದ್ದಾರೆ ಅಂತ. 1-2 ವರ್ಷ ಆದಮೇಲೆ ಅವರು ವೈಫ್ ನಮ್ಮಲ್ಲಿ ಬಂದರು, ಬಂದು ಮೇಡಮ್ ನಮ್ಮ ಹಸ್ಬೆಂಡು ತೀರ್ಕೊಂಡ್ಬಿಟ್ಟಿದ್ದಾರೆ, ಸೊ ನನಗೆ ನಮ್ಮ ಮನೇಲಿ ಬೇರೆ ಮದುವೆ ಮಾಡ್ಕೊ ಅಂತ ಒತ್ತಡ ಮಾಡ್ತಾ ಇದ್ದಾರೆ, ನನಗೆ ಬೇರೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಅದೇ ಸ್ಪರ್ಮ್ ನೀವು ಫ್ರೀಜ್ ಮಾಡಿದ್ದೀರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನನಗೆ ಮಗು ಮಾಡ್ಬೋದಾ? ಸೊ ನಮಗೆ ಕೆಲವೊಂದು ದಾಖಲೆಗಳು ಬೇಕಾಗಿತ್ತು, ಅಂದರೆ ಅದು ಡೆತ್ ಸರ್ಟಿಫಿಕೇಟು ಅದೆಲ್ಲ, ಅದನ್ನೇ ಅವ್ರಿಗೆ ಅದೇ ಮಗು ಬೇಕು ಅನ್ಸಲ್ವಿಗೆ ಅದೇ ಸ್ಪರ್ಮ್ನ ಯೂಸ್ ಮಾಡಿಕೊಂಡು ಅವ್ರು ಮಗು ಮಾಡಿ ಕೊಟ್ಟಿದ್ದೀವಿ. ಈ ಥರ ಅಲ್ಲ. ಸೊ ನಮ್ದು ಏನು ಪ್ರೋಟೋಕಾಲ್ ಇರುತ್ತಲ್ಲ, ಇದನ್ನು ಮಾಡಿದಾಗ ಅವ್ರಿಗೆ ಒಂದು ನೆಮ್ಮದಿ ಸಿಗಬಹುದು.
ಸೊ ಅದಕ್ಕೆ ನಾವು ಡಾಕ್ಟರ್ಸ್ ಏನ್ ಹೇಳ್ತಾರೆ, ಕೌನ್ಸಿಲರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಇರುತ್ತೆ. ಏನೋ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ವರಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದೀರಮ್ಮ? ನಾವು ಚಾಮರಾಜನಗರ ಮೇಡಮ್. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ನಮಸ್ತೆ ರಾಜೇಶ್ವರಿ ಅವರೇ, ಮಾತಾಡಿ. ನಮಸ್ತೆ ಮೇಡಮ್, ನನಗೆ ಪಿಸಿಒಡಿ ಪ್ರಾಬ್ಲಮ್ ಇದೆ ಮೇಡಮ್. ಈಗ ಆಯುರ್ವೇದಿಕ್ ಚಿಕಿತ್ಸೆ ತಗೊಂಡಿದ್ದೀನಿ ಮೇಡಮ್, ಒಂದ್ ವಾರ ಆಯ್ತು. ಓಕೆ, ಅದಕ್ಕೆ ಏನ್ ಮುಂದಕ್ಕೆ ನಂದು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೌದು, ನೋಡಿ ಮಾ, ಪಿಸಿಒಡಿ ನಲ್ಲಿ ನೀವು 80-90% ಟ್ರೀಟ್ಮೆಂಟ್ ಇರೋದೇ ನೀವು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದ್ರಿಂದ. ಸೊ ನೀವು ದಿನಾಗ್ಲೂ ಬೆಳಿಗ್ಗೆ 1 hour, ಸಂಜೆ 1 hour ವಾಕಿಂಗ್ ಮಾಡ್ಬೇಕು, ಮತ್ತೆ ಊಟದಲ್ಲಿ ಪಥ್ಯ ಇರಬೇಕು. ಯಾವುದೇ ರೀತಿಯಾದಂತಹ ಹೈ ಕ್ಯಾಲೋರಿ ಡಯಟ್ ಅನ್ನ ತಗೊಳ್ಬಾರ್ದು. ಹೆಚ್ಚು ಫೈಬರ್ ಡಯಟ್, ಹೆಚ್ಚು ಪ್ರೋಟೀನ್ ಡಯಟ್ ಅನ್ನ ತಗೋಬೇಕು. ನಂತರ ಈ ಪಲ್ಸಸ್ಸು, ಸಿರಿಯಲ್ಸು, ಅಂತ ಸಿರಿಧಾನ್ಯಗಳು ಅಂತವನ್ನ ನೀವು ಉಪಯೋಗಿಸಬಹುದು. ಮತ್ತೆ ಹೆಚ್ಚು ತರಕಾರಿ ಸೊಪ್ಪುಗಳು ಅಂತವನ್ನ ತಗೋಬಹುದು. ಇದಾದ ನಂತರ ನಿಮ್ಮ ಋತುಚಕ್ರ ಹೇಗಿರುತ್ತೆ, ಲೈಕ್ ನೀವು ಒನ್ಸ್ ಇವತ್ತಿಂದ ಶುರು ಮಾಡ್ತು ಅಂತ ಅಂದ್ರೆ ಈ ಪಥ್ಯಗಳು ಮತ್ತೆ ವಾಕಿಂಗು ಅವೆಲ್ಲ, ಆದ್ರೆ ಎಫೆಕ್ಟ್ ಆಫ್ಟರ್ 6 months ಏನೇ ನಿಮಗೆ ಗೊತ್ತಾಗೋದು. ಇಮಿಡಿಯೇಟ್ ಗೊತ್ತಾಗೋದಿಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ಇವತ್ತು ನಾವು ಒಂದ್ ವಾರದಿಂದ ಮಾಡ್ತಿದ್ದೀನಿ ವಾಕಿಂಗು, ಇನ್ನು ನನ್ ವೆಯ್ಟ್ ಕಮ್ಮಿ ಆಗಿಲ್ಲ, ಮತ್ತೆ ನನ್ನ ಋತುಚಕ್ರನು ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ. ಸೊ ಬಟ್ ಇದು ಎಫೆಕ್ಟೇ ಇರೋದು 6 months ಆದ ನಂತರ. ಸೊ ಅವಾಗ ನಿಮ್ಗೆ ಏನು, ನೀವು ಆ ತಿಂಗಳ ಹಿಂದೆಯಿಂದ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ವಾಕಿಂಗು, ಡಯಟು ಎಲ್ಲ ಫಾಲೋ ಮಾಡಿದ ಎಫೆಕ್ಟು ಆಫ್ಟರ್ 6 months ಗೊತ್ತಾದಾಗ ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆಗತ್ತೆ, ಮತ್ತೆ ನಿಮ್ಗೆ ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ಇಲ್ಲದೆ ನೀವು ಕನ್ಸೀವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವರ್ಧನ್ ಐವೇವ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಪುರುಷರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಬಂಜೆತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ಮುಜುಗರವನ್ನ ಪಟ್ಟುಕೊಳ್ಳದೆ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ, ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ಇಲ್ಲಿ ಡಾಕ್ಟರ್ ಇರ್ತಾರೆ ವೈಭವಿ ಮೇಡಮ್ ಇರ್ತಾರೆ ಅವ್ರ ಬಳಿ ತಿಳಿಸಿ, ಯಾಕಂದ್ರೆ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತವಾದ ಒಂದು ಉತ್ತರವನ್ನ ನೀಡ್ತಾರೆ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಏನೋ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ. ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ, ಸಮಯದ ಅಭಾವವಿರುತ್ತೆ. ನಿಮ್ ತರ ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇರ್ತಾರೆ, ಅವರ ಒಂದು ಸಮಸ್ಯೆಗೂ ಕೂಡ ಉತ್ತರವನ್ನ ನೀಡಬೇಕಾಗುತ್ತೆ. ಈ ರೀತಿ ತಪ್ಪನ್ನ ಮಾಡಿದಾಗ ಕರೆ ಕಟ್ ಆಗುತ್ತೆ, ನಿಮ್ಗೂ ಇರೋದಿಲ್ಲ, ಮತ್ತೊಬ್ಬರಿಗೂ ಇರೋದಿಲ್ಲ. ಇನ್ನು ವೈಭವಿ ಮೇಡಮ್, ಕೌನ್ಸಿಲಿಂಗ್ ಮಾಡುವಂತ ನೀವು, ಈಗ ಒಬ್ರು ದಂಪತಿಗಳು IVF ಚಿಕಿತ್ಸೆಗೆ ನಾವು ಬದ್ಧರಾಗಿರ್ತೀವಿ ಅಂದಾಗ ಯಾವ ರೀತಿಯಾದ ಪ್ರೊಸೆಸ್ ನ ಶುರು ಮಾಡ್ತೀರಾ ಹಂತ ಹಂತವಾಗಿ? ನಮ್ಮಲ್ಲಿ ಇರೋ ಕ್ಲಿನಿಷಿಯನ್ಸ್ ಅವರಿಗೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಕೌನ್ಸಿಲಿಂಗ್ ಇರುತ್ತೆ. ಕೌನ್ಸಿಲಿಂಗ್ ನಲ್ಲಿ ಇದು ಪ್ರೊಸೀಜರ್ ಏನಿರುತ್ತೆ, ಸೊ ಪ್ರೊಸೀಜರ್ ಎಷ್ಟು ದಿವಸ, ಲೈಕ್ ಈ ನೀವು ಇಂಜೆಕ್ಷನ್ ಹಾಕ್ಸ್ಕೋಬೇಕು, ಸೊ ಯಾವಾಗ ರಿಸಲ್ಟ್ ಬರಬಹುದು, ಅದನ್ನೆಲ್ಲ ನಾವು ಟೈಮ್ ಪೀರಿಯಡ್ ಎಲ್ಲ ನಾವು ಕೊಡ್ತೀವಿ. ಆಮೇಲೆ ಅವ್ರ ಮೈಂಡ್ ಸೆಟ್ಟು, ಹೋಪ್ಸ್ ಈಸ್ ವೆರಿ ಇಂಪಾರ್ಟೆಂಟು. ಈ ಹೋಪ್ಸ್ ಅಂತಂದ್ರೆ ಏನು, ಬಹಳ ಇಂಪಾರ್ಟೆಂಟು. ಪಾಸಿಟಿವ್ ಆಟಿಟ್ಯೂಡು, ಆಪ್ಟಿಮಿಸ್ಟಿಕ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಈ IVF ಟ್ರೀಟ್ಮೆಂಟ್ ತಗೊಳ್ಳೋರು. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದರ ಪ್ರಶ್ನೆಗಳು ಇಟ್ಕೊಂಡು ಗೊಂದಲದಿಂದ ನಮ್ಮಲ್ಲಿ ಬಂದಿರ್ತಾರೆ. ಯಾರೋ ಹೇಳ್ತಾರೆ, ಏನೋ ಮಾಡಿಬಿಡ್ತಾರೆ, ಯಾರ್ದೋ ಹಾಕ್ಬಿಡ್ತಾರೆ, ರಿಸಲ್ಟ್ ಬರುತ್ತೆ. ಅವ್ರಿವ್ರು ಹೇಳೋದು ನೀವು ಕೇಳಲಿಕ್ಕೆ ಹೋಗ್ಬೇಡಿ. ನಮ್ದು ಟ್ರೀಟ್ಮೆಂಟ್ ಹೇಗಿದೆ ಅಂದರೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ನಾವು ಮೊಟ್ಟೆ ತೊಗೊಂಡಾದ್ಮೇಲೆ ಮೊಟ್ಟೆ ನಾವು ಫೋಟೋಸ್ ಎಲ್ಲ ಇಟ್ಕೊಂಡು ಬಿಟ್ಟಿರ್ತೀವಿ. ನೋಡಿ, ನಿಮ್ಮ ಮೊಟ್ಟೆ ಹೀಗಿದೆ, ನಿಮ್ದು ಮೊಟ್ಟೆಯಲ್ಲಿ ಇದು GV ಅಂತ ಹೇಳ್ತೀವಿ, ಇದು M1 ಅಂತ ಹೇಳ್ತೀವಿ, M2 ಅಂತ ಹೇಳ್ತೀವಿ. ಕ್ವಾಲಿಟಿ ಈ M2 ಎಷ್ಟಿದೆ, M1 ಎಷ್ಟಿದೆ, GV ಎಷ್ಟಿದೆ, ಒಂದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಪಿಕ್ಚರ್ ನಿಮ್ಗೆ ಕೊಡ್ತೀವಿ. ಅದೇ ರೀತಿ ಹಸ್ಬೆಂಡ್ ಸ್ಪರ್ಮ್ ಕೊಟ್ಟಾದ್ಮೇಲೆ ಅವ್ರನ್ನ ಕರೆದ್ಬಿಟ್ಟು ನೋಡಿ, ಮೋಟಿಲಿಟಿ ಹೇಗಿದೆ, ನಿಮ್ದು ಕೌಂಟ್ಸ್ ಹೇಗಿದೆ, ಮಾರ್ಫಾಲಜಿ ಎಷ್ಟಿದೆ, ಇದನ್ನು ನಾವು ಟ್ರಾನ್ಸ್ಪರೆಂಟಲ್ಲಿ ಹೇಳ್ತೀವಿ. ಅದು ಒಂದು ಡೇ ನಾವು ಪಿಕಪ್ ಆದಮೇಲೆ ಸೆಕೆಂಡ್ ಡೇ ಅಪ್ಡೇಟ್ ಮಾಡ್ತೀವಿ. ಇಷ್ಟು ಸೆಕೆಂಡ್ ಡೇ 2 cell ಆಗಬೇಕು, ಫಸ್ಟ್ ಡೇ 2 cell ಆಗಬೇಕು, ಸೆಕೆಂಡ್ ಡೇ 4 cell ಆಗಬೇಕು, 8 cell ಆಗಬೇಕು, ಮಾನಿಟರ್ ಮಾಡ್ತಾ ಇರ್ತಾರೆ. ಥರ್ಡ್ ಡೇ ಹೇಳ್ತಾರೆ, ನೋಡಿ ನಿಮ್ಮಲ್ಲಿ 10 ಬಂದರಲ್ಲಿ 5 ಎಂಬ್ರಿಯೋಸ್ ರೆಡಿ ಆಗಿದೆ. ಕಂಪ್ಲೀಟ್ ಫಾಲೋಅಪ್ ಇರುತ್ತೆ. ಎಲ್ಲಿ ಕಮ್ಯುನಿಕೇಷನ್ ಕರೆಕ್ಟ್ ಆಗಿರುತ್ತೋ ಅಲ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ. ಸೊ ಆ ರೀತಿಯಾದಂಥ ಕಮ್ಯುನಿಕೇಷನ್ ನಾವು ಅವ್ರ ಹತ್ರ ಮಾಡ್ತೀವಿ. ಪಾಸಿಟಿವ್ ಆಗಿ, ಪಾಸಿಟಿವ್ ಆಗಿ ಅಂದ್ರೆ ಏನು, ನಾವು ಹೋಗ್ತಾ ಇರ್ತೀವಿ, ನಮ್ಗೆ ಆಕ್ಸಿಡೆಂಟ್ ಆಯಿತು, ಒಂದು ಕೈ ಹೋಯ್ತು, ಕೈ ಹೋಯ್ತು ಅಂತ ಚಿಂತೆ ಮಾಡಬೇಡಿ, ಇನ್ನೊಂದು ಕೈ ಇದೆ, ನಿಮ್ಗೆ ಇನ್ನೊಂದು ಕೈಯಿಂದ ಬೇಕಾದಷ್ಟು ಮಾಡ್ಬೋದು. ಎರಡು ಕಾಲಿದೆ, ಎರಡು ಕೈ ಹೋಯ್ತಂತ ಚಿಂತೆ ಮಾಡಬೇಡಿ, ಎರಡು ಕಾಲಿದೆ ಸಾಕು. ಇದು ಪಾಸಿಟಿವ್ ಥಿಂಕಿಂಗು. ಏನು ಹೋಗಿದೆ ಹೋಗಿದೆ, ಏನಿದೆ ಅದನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಬದುಕೋದು ಕಲೆ ಇದೆ ಅಲ್ಲ, ಅದನ್ನ ಲೈಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಳ್ಳೋದು, ಆ ಹೋಪ್ಸನ್ನು ನಾವು ಕೌನ್ಸಿಲಿಂಗಲ್ಲಿ ಕೊಡ್ತೀವಿ. ಸೊ ನಮ್ಮ ಪೇಷೆಂಟು ಬರೋರು ತುಂಬ ಹ್ಯಾಪಿಯಾಗಿ, ನಾವು ಭಾಳ ಸ್ಯಾಟಿಸ್ಫೈಡ್ ಇದ್ದೀವಿ, ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿಬಿಟ್ಟು ಹೋಗೋ ಸಂಖ್ಯೆ ಜಾಸ್ತಿ.
ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡ್ಸೋಣ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಐಶ್ವರ್ಯ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಗಂಗೋತ್ರಿ ತಾಲೂಕು. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮ್ ಪ್ರಶ್ನೆ, 4 ವರ್ಷ ಆಯ್ತು ಮದ್ವೆ ಆಗಿ, ಬಿಪಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಅದ್ರ ಸಂಬಂಧ ಮಕ್ಕಳು ಆಗ್ತಿಲ್ಲ. ಹಲೋ ಹಲೋ ಏನ್ ಸಮಸ್ಯೆ ಅಂದ್ರಮ್ಮ? ಬಿಪಿ ಸಮಸ್ಯೆಯಿಂದ. ಅಮ್ಮ, ಬಿಪಿ ಸಮಸ್ಯೆಯಿಂದ ನೀವು ಒಂದ್ಸತಿನಾದ್ರೂ ಕನ್ಸೀವ್ ಆಗಿದ್ರೇನಮ್ಮ? ಕನ್ಸೀವ್ ಆಗಿದ್ರ ಅಂದ್ರೆ ಪ್ರೆಗ್ನೆನ್ಸಿ? ಪ್ರೆಗ್ನೆನ್ಸಿ 7 ಮಂತ್ಸ್ ಕಾಲೇ ಆತ್ರಿ ಬಿಪಿ ಸಂಬಂಧನೆ. ಓಕೆ ಓಕೆ, ಇದು ನೋಡಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾನು ಅವಾಗಲೇ ಮೊದಲನೇ ಸತಿ ಏನು ಹೇಳಿದ್ನು. ಸೊ ಬಿ ಪಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗ್ಬಿಡತ್ತೆ, ಅದು ಉಪ್ಪಿಂದ ಕಂಟ್ರೋಲ್ ಆಗೋವಂಥದ್ದಲ್ಲ, ಅದು ನಿಮ್ಮ ಪ್ಲಸೆಂಟ ಅಂದರೆ ಏನು ಗರ್ಭಕೋಶದಿಂದ ತಾಯಿ ಮುಖಾಂತರ ಮಗುವಿಗೆ ರಕ್ತ ಸರ್ಕ್ಯುಲೇಷನ್ ಆಗತ್ತಲ್ಲ, ಅದರಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಅದು ನಾವು ಮೊದಲೇ ಅದನ್ನ ಕಂಡಿಡಿತೀವಿ. ಆಕ್ಚುಲಿ ಫಸ್ಟ್ 3 ಮಂತ್ಸ್ ಅಲ್ಲೇನೆ ಗೊತ್ತಾಗುತ್ತೆ ಇವರಿಗೆ ಬಿ ಪಿ ಸಮಸ್ಯೆ ಬರುತ್ತಾ ಬರೋದಿಲ್ವಾ ಅಂತ. ಸೊ ಅದು ಒನ್ಸ್ ಅವರು ಈ ತರ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಈ ತರ ಹಿಂಗಾಗಿದೆ ಅಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಅದು 5-10% ಜಾಸ್ತಿನೇ ಇರುತ್ತೆ ರಿಸ್ಕ್ ಅಂಡ್ ಕಾಂಪ್ಲಿಕೇಶನ್ಸ್. ಸೊ ಅದನ್ನ ನಾವು ಒನ್ಸ್ ಅವರು ನೆಕ್ಸ್ಟ್ ಸತಿ ಪ್ರೆಗ್ನೆನ್ಸಿನಲ್ಲಿ ಯಾವಾಗ ಯು ಪಿ ಟಿ ಪಾಸಿಟಿವ್ ಬರುತ್ತೋ ಅವಾಗಿಂದಾನೇ ಥ್ರಾಂಬೋ ಅಂದ್ರೆ ಅಲ್ಲೇನು ಪ್ಲಸೆಂಟ್ ಹತ್ರ ಏನು ತೊಂದರೆ ಆಗಬಾರ್ದು, ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗ್ಲಿ ಅಂತ ಅವರಿಗೆ ಎಕೋಸ್ಪಿರಿನ್ ಲೆಬೆಟಲಾಲು ಅಂದ್ರೆ ಆತರ ಬಿ ಪಿ ಸಮಸ್ಯೆ ಬರಬಾರ್ದು, ಇದರಿಂದ ಅವ್ರಿಗೆ ಯಾವುದೇ ರೀತಿ ತಾಯಿಗೂ ಮತ್ತೆ ಮಗುವಿಗೂ ಸಮಸ್ಯೆ ಆಗಬಾರ್ದು ಅಂತ ಟ್ರೀಟ್ಮೆಂಟ್ ಗಳನ್ನ ಮೊದಲೇನೆ ಕೊಡ್ತೀವಿ. ಸೊ ಆಮೇಲೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿದಾಗ ಆಕ್ಚುಲಿ ಅಲ್ಲಿ ಏನು ತೊಂದರೆ ಮತ್ತೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ, ಅವ್ರನ್ನ ಆಲ್ಮೋಸ್ಟ್ ಟರ್ಮ್ ವರ್ಗೂ ಕಂಟಿನ್ಯೂ ಮಾಡಿ ಮೆಚ್ಯೂರ್ ಬೇಬಿನ ನಾವು ಡೆಲಿವರಿ ಮಾಡಬಹುದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ಗಾಯತ್ರಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮ್ಮ ಪ್ರಶ್ನೆ ಬಂದ್ಬಿಟ್ಟು. ಹೇಳಿ ಗಾಯತ್ರಿ. ಹಲೋ. ಹಾ ಗಾಯತ್ರಿ ಹೇಳಿ. ನಮ್ಮ ಪ್ರಶ್ನೆ ಬಂದ್ಬಿಟ್ಟು, ಮುಂಚೆ ಮೇಡಮ್ ನಾನು ನಮ್ಮ ಮದ್ವೆ ಆಗಿದೆ. ಮದ್ವೆ ಆದ್ಮೇಲೆ ನನ್ನ ಮಾಮೂಲಿ ಸೀರೆ ಬಂದ್ಬಿಟ್ಟು. ಹಲೋ ಹೇಳಿ ಅಮ್ಮ, ಕೇಳಿಸ್ತಾ ಇದೆ. 5 ಡೇಸ್ ಇತ್ತು, ಆಮೇಲೆ ಮದ್ವೆ ಆದ್ಮೇಲೆ 3 ಡೇಸ್ ಆಗಿದೆ. ಓ, 5 ಡೇಸ್ ಇರೋದು 3 ಡೇಸ್ ಆಗಿದೆ ಅಷ್ಟೇನಾ ಸಮಸ್ಯೆ ನಿಮ್ದು? ಹಲೋ ಗಾಯತ್ರಿ ಅವರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ನಿಮ್ಮ ಕರೆ ಸಿಕ್ಕಿದೆ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ತಿಳಿಸಿ. ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ಪೀರಿಯಡ್ ಮುಂಚೆ 5 ಡೇಸ್ ಇತ್ತು. ಓಕೆ, ಅದಾದ್ಮೇಲೆ 3 ಡೇಸ್ ಆಗಿದೆ, ಯಾಕೆ ಅಂತ ಗೊತ್ತಾಗ್ತಾ. ಕರೆಕ್ಟ್ ಆಗ್ತಾ ಇದೆಯಾ ಮಂತ್ಲಿ ಮಂತ್ಲಿ? ಆ ಮಂತ್ಲಿ ಮಂತ್ಲಿ ಆಗ್ತಾ ಇದೆ, ಆದ್ರೆ ಬ್ಲೀಡಿಂಗ್ ಜಾಸ್ತಿ ಹೋಗೋದಿಲ್ಲ. ಬ್ಲೀಡಿಂಗ್ ಜಾಸ್ತಿ ಆಗ್ತಿಲ್ಲ. ಎಷ್ಟು ಏಜ್ ಅಮ್ಮ ನಿಮ್ದು? ಏಜ್ ಎಷ್ಟು ಗಾಯತ್ರಿ? ಏಜ್ ಎಷ್ಟಮ್ಮ ನಿಮ್ದು ವಯಸ್ಸು? ನಮ್ಗೆ ಇವಾಗ 22-23. 23 ವಯಸ್ಸೆ, ಚಿಕ್ಕ ವಯಸ್ಸಿದೆ ಮಾ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. 3 ದಿವಸ ಆಗ್ಲಿ ಅಥವಾ 5 ದಿವಸ ಆಗ್ಲಿ 7 ದಿವಸ ಆಗ್ಲಿ, ಒಟ್ಟಾರೆ ತಿಂಗ್ಳು ತಿಂಗ್ಳು ಆಗ್ತಾ ಇದೀರಲ್ಲ ಅಷ್ಟು ಸಾಕು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ಇವಾಗ ಒಂದು ಹೆಣ್ಮಗು ನಿಮ್ಮ ಬಳಿ ಬರುತ್ತೆ, ನಾನು ಬೇರೆ ವೈದ್ಯರ ಬಳಿ ತೋರಿಸ್ತೆ, ಆದ್ರೆ ಅಲ್ಲಿ ವೈದ್ಯರು ಹೇಳ್ತಾ ಇದಾರೆ ಒಂದು ಗರ್ಭಕೋಶದಲ್ಲಿ ಗಡ್ಡೆ ಇದೆ ಅಂತ, ಹಾಗಾಗಿ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಚಿಕಿತ್ಸೆ ಇದೆಯಾ ಅಂದಾಗ ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ತೀರಾ, ಇದ್ರ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಮ್ಮ. ನಿಮ್ಮ ಹೆಸರು ತಿಳಿಸಿ. ಹಲೋ ನಮಸ್ತೆ, ನಮ್ಮ ಅಕ್ಕ. ನಮಸ್ತೆ, ನಮ್ಮ ಅಕ್ಕನಿಗೆ 40 ವರ್ಷ ಆಗಿದೆ. ಡಾಕ್ಟರ್ ಹತ್ರ ತಿಳಿಸಿ ಮಾ, ನಿಮ್ಮ ಪ್ರಶ್ನೆನ ಡಾಕ್ಟರ್ ಬಳಿ ತಿಳಿಸಿ. ಹಲೋ, ನಮ್ಮ ಅಕ್ಕನಿಗೆ ನಮ್ಮ ಅಕ್ಕನಿಗೆ 40 ವರ್ಷ ಆಗಿದೆ. ಈಗ ಆಗ್ತದ? ಆಗತ್ತೆ. ಅವರ ಯಜಮಾನ್ರ ವಯಸ್ ಎಷ್ಟಮ್ಮ? ಅವರದ್ದು ಅವ್ರದ್ದು 42-43 ಅಷ್ಟೇ. ಹಾಗಾದ್ರೆ 83 ವರ್ಷ ಆಗತ್ತೆ ಅವರಿಗೆ, ಅಂದ್ರೆ ಲೈಕ್ 83 ಆಗತ್ತೆ ಟೋಟಲ್ ಆಗಿ. ಸೊ ಈಗ ನಮ್ಮ ಭಾರತದಲ್ಲಿ ಯಾರು ಮಕ್ಕಳು ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಅವ್ರ ಅದ್ರಲ್ಲಿ ಸ್ತ್ರೀಗೆ ಮತ್ತೆ ಪುರುಷರಿಗೆ ಇಬ್ಬರಿಗೂ ಸೇರಿ 100ರ ಒಳಗಡೆ ಇರಬೇಕು ಅವರ ಏಜ್. ಸೊ 100 ಒಳಗಡೆ ಇತ್ತು ಅಂತ ಅಂದ್ರೆ ಅವರು ಎಲಿಜಿಬಲ್ ಫಾರ್, ಅಂದ್ರೆ ಮಕ್ಕಳು ಮಾಡ್ಕೊಳ್ಳೋದಿಕ್ಕೆ ಅವರು ಎಲಿಜಿಬಲ್ ಇರ್ತಾರಮ್ಮ, ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ.
ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ಒಂದು ಹೆಣ್ಮಗುಗೆ ಫೈಬ್ರಾಯ್ಡ್ ಇದೆ, ಈ ಒಂದು ಫೈಬ್ರಾಯ್ಡ್ನ ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಹೇಳಿ, ನಾನು ಮಂಗಳೂರಿಂದ ಮಾತಾಡ್ತಾ ಇರೋದು. ವೈಭವಿ ಮೇಡಮ್ ಇದಾರೆ, ಮಾತನಾಡಿ ಮಾ. ಆಯ್ತು. ನಮಸ್ತೆ ಮಾ ಶೋಭಾ, ಹೇಳಿ. ನಮಸ್ತೆ ಮೇಡಮ್, ನಾನಿದ್ದು ನಿಮ್ಗೆ ಪ್ರಶ್ನೆ ಕೇಳ್ಬೇಕಿಲ್ವಾ ನಂಗೆ ಗೊತ್ತಿಲ್ಲ, ಆದ್ರೂ ಕೇಳ್ತಿದ್ದೀನಿ. ನಂಗೆ ಈಗ ಎರಡು ಗಂಡ್ಮಕ್ಳು ಇದೆ, ತುಂಬಾ ಚಿಕ್ಕ ಏಜ್ ಅಲ್ಲಿ ಸಿಸರಿನ್ ಆಗಿತ್ತು. ಡಾಕ್ಟರ್ ಎಲ್ಲ ಸಿಸರಿನ್ ಮಾಡುವಾಗ ಹೇಳಿದ್ರು ನಿಮ್ಗೆ ವಾಪಸ್ ಗಂಡ್ ಮಗುನೇ ಆಗತ್ತೆ ಹೇಳಿ. ನಂಗೆ ಬೇಕಾಗಿದೆ ಎನ್ನುವಾಗ ಅದಕ್ಕೆ ಈಗ ವಾಪಸ್ ಅದು ಆಪರೇಷನ್ ಆಗಿದೆ ನಂದು. ಆಪರೇಷನ್ ಆದ್ರೂ ವಾಪಸ್ ಅದು ಸರಿ ಮಾಡ್ಬೋದಾ ಏನಾದ್ರು ಮಾಡಿ ಹೆಣ್ಮಗು ಆಗೋ ತರ? ಶೋಭಾ, ನಾನು ಒಂದ್ ಹೆಣ್ಣಾಗಿ ನಿಮ್ಗೆ ಒಂದ್ ಹೆಣ್ಣು ಕಿವಿ ಮಾತು ಹೇಳ್ತೀನಿ ನೋಡಿ ಕೇಳಿ. ಈಗ ಆಲ್ರೆಡಿ ಎರಡು ಗಂಡ್ಮಕ್ಳಿದಾರೆ, ಆರಾಮಾಗಿ ಸುಖವಾಗಿ ಇರ್ರಿ, ಇರೋದ್ರಲ್ಲಿ ತೃಪ್ತಿಯಾಗಿ ಇರ್ರಿ. ಇಷ್ಟಾದ್ಮೇಲೂ ನಂಗೆ ತೃಪ್ತಿಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮಾನಸಿಕವಾಗಿ ನಾನು ಭಾಳ ಇದಾಗ್ತಾ ಇದೆ, ಹೆಣ್ಣು ಮಗು ಬೇಕೇ ಬೇಕು ಅಂದರೆ ಅಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ ನಮ್ಮ ಹತ್ರ. ಮತ್ತೆ ಗಂಡು ಮಗು ಆಗ್ಬೋದು, ಹೆಣ್ಣು ಮಗು ಆಗ್ಬೋದು. ನಮ್ದು ಕೆಲಸ ಏನು, ಮಗು ಇರಲಾರ್ದವರಿಗೆ, ಮಕ್ಕಳಿರಲಾರ್ದವರಿಗೆ ಮಗು ಮಾಡಿಕೊಡೋದು ಅಷ್ಟೇ, ವಿನಃ ಗಂಡು ಹೆಣ್ಣು ಅಂತ ಹಾಗೇನು ಇಲ್ಲಮ್ಮ. ನೀವು ಈಗೇನಿದೆ ಅದರಲ್ಲಿ ಸಂತೋಷವಾಗಿ ತೃಪ್ತಿಯಾಗಿರ್ರಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಆಶಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದೀರಮ್ಮ? ಮೈಸೂರಿಂದ ಕರೆ ಮಾಡ್ತಾ ಇರೋದು. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಜೋರಾಗಿ ತಿಳಿಸಿ. ಹಲೋ, ನಮಸ್ತೆ ಆಶಾ ಅವರೇ, ಮಾತಾಡಿ. ಮ್ಯಾಮ್, ನಂದು ಒನ್ ಮಂತ್ ನಲ್ಲಿ 15 ಡೇಸ್ ಆಗಿತ್ತು. ಓಕೆ. ಇವಾಗ ನಾನು ಅಬಾರ್ಷನ್ ಮಾಡಿದ್ದೆ. ಓಕೆ. ನಮ್ಮತ್ತೆ ಇವಾಗ ಟ್ರೈ ಮಾಡ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ, ಕನ್ಸೀವ್ ಆಗ್ತಾ ಇಲ್ಲ. ಓಕೆ. ಅದೇನಿದೆ, ವೈಟ್ ಬ್ಲೀಡಿಂಗ್ ಬರ್ತಾ ಇಲ್ಲ ಜಾಸ್ತಿ. ಓಕೆ. ಎಲ್ಲ ಬ್ಲಡ್ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸ್ತು, ನಾರ್ಮಲ್ ಆಗಿದೆ. ಓಕೆ. ಬಟ್ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಹೇಳಿದ ಡೇಟ್ ಎಲ್ಲ ನಾವು ಸೇರ್ತಾ ಇದೀವಿ ಹಸ್ಬೆಂಡ್. ಇಲ್ಲಿ ಸಮಸ್ಯೆ ಏನಂದ್ರೆ, ಇಲ್ಲಿ ನಿಮಗೆ ಒಂದು ಅಬಾರ್ಷನ್ ಆಗಿದೆ, ಅದಾದ ನಂತರ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ, ನಂತರ ಸೇರೋದ್ರಿಂದ ಇನ್ನೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ನಿಮ್ಮ ಸಮಸ್ಯೆ. ಇಲ್ಲಿ ನೀವು ಆಕ್ಚುಲಿ ಎಚ್ ಎಸ್ ಜಿ ಅಂತ ಮಾಡಿಸ್ಬೋದು. ಎಚ್ ಎಸ್ ಜಿ ಅಂತ ಅಂದರೆ ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್. ಸೊ ಅದು ಮಾಡಿಸಿದಾಗ ಎರಡೂ ಟ್ಯೂಬು ಚೆನ್ನಾಗಿದೆಯಾ ಅಂತ ನೋಡ್ಬೋದು. ಆ ಎರಡು ಟ್ಯೂಬು ಚೆನ್ನಾಗಿತ್ತು, ಮತ್ತೆ ಫಾಲಿಕ್ಯುಲೋಗ್ರಫಿನಲ್ಲಿ ಎಲ್ಲ ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೆಳೆದು ಒಡಿತಾ ಇದೆ, ಮತ್ತೆ ಯಾವ ಟೈಮ್ಲಿ ಸೇರೋದ್ರಿಂದ ಚಾನ್ಸಸ್ ಇದೆಮ್ಮ, ಮತ್ತೆ ಮಗು ಮಾಡ್ಕೊಳ್ಳೋ ಅಂತ ಏನು ತೊಂದರೆ ಏನು ಇರೋದಿಲ್ಲ. ಸೊ ಮೊದಲಿಗೆ ನೀವು ಎಚ್ ಎಸ್ ಸಿ ಮಾಡಿಸಿ, ನಂತರ ಟ್ರೈ ಮಾಡೋದು ನನ್ನ ಸಲಹೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು ತಿಳಿಸಿ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ ಮಾ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ನಿಮ್ಮ ಹೆಸರು ತಿಳಿಸಿ ಮಾ. ಹಲೋ, ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ ಮೇಡಮ್. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ನಿಮ್ಮ ಹೆಸರು ತಿಳಿಸಿ. ಡಾಕ್ಟರ್ ಇದಾರೆ, ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ ಮಾ. ಹಲೋ. ಹಲೋ ಹೇಳಿ ಅಮ್ಮ. ಅದೇ, ನಮ್ಮ ಮಗಳು ರಜೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಮೇಡಮ್. ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? ರಜಾ ಕರೆಕ್ಟ್ ಆಗಿ ಸ್ನಾನ ರಜಾ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅವಳು. ಗೊತ್ತಾಯ್ತಮ್ಮ, ವಯಸ್ಸು ಎಷ್ಟು ನಿಮ್ಮ ಮಗಳಿಗೆ? 22. 22. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು? 22. ಆಯ್ತಮ್ಮ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನೀವು? ಬೆಂಗಳೂರು ಮೇಡಮ್. ಬೆಂಗಳೂರಿಂದ ಯಾವ ಏರಿಯಾದಲ್ಲಿ? ಕೋರ್ಮಂಗಲ. ಕೋರ್ಮಂಗಲ. ಒಂದ್ಸಲ ಹಾಸ್ಪಿಟಲ್ ಬಂದು ಹೋಗಕ್ ಆಗತ್ತಪ್ಪ? ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡ್ತೀವಿ ಏನಾಗಿದೆ ಏನಿಲ್ಲ ಅಂತ. ನಮ್ದು ಎರಡು ಬ್ರಾಂಚ್ ಇದೆ, ಒಂದು ಬಾನಸವಾಡಿ, ಇನ್ನೊಂದು ರಾಜಾಜಿನಗರ. ನೀವು ಯಾವ್ದು ಬ್ರಾಂಚ್ ಬೇಕು ಅಲ್ಲಿ ಹತ್ತಿರದಲ್ಲಿ ಬಂದು ಒಂದ್ಸಲ ಸ್ಕ್ಯಾನ್ ಮಾಡ್ಕೊಂಡು ಹೋಗಿ. ಸ್ಕ್ಯಾನ್ ಮಾಡಿದ್ಮೇಲೆ ಮೆಡಿಸಿನ್ಸ್ ಕೊಡ್ತಾರೆ ಡಾಕ್ಟ್ರು. ಅದು ಒಂದು ಕೋರ್ಸ್ ಇರುತ್ತೆ, ಇಷ್ಟು ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಅದನ್ನೆಲ್ಲ ಕರೆಕ್ಟ್ ಆಗಿ ಕೋರ್ಸ್ ತಗೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನದಿಂದ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ಮಾ. ನಮಸ್ತೆ ಮಾ, ಮಾತಾಡಿ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ ಮಾ, ಡಾಕ್ಟರ್ ಮಾತನಾಡ್ತಿದ್ದಾರೆ. ನಿಮ್ಮ ಪ್ರಶ್ನೆ ತಿಳಿಸಿ ಮಾ. ಅಂದ್ರೆ ನಾನು ಪ್ರೆಗ್ನೆಂಟ್ ಆಗಿಲ್ಲ, ಅದಕ್ಕೆ ಕೇಳಕ್ಕೆ ಮಾಡಿದೆ. ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಮಾ?
ನಮ್ದು ಆಗ್ಲೇ 16 ವರ್ಷ ಆಗಿದೆ. ತಮಗೆ ವಯಸ್ಸು ಎಷ್ಟು ಈಗ? 37. ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗುತ್ತೆ ನಮ್ಮ? ರೆಗ್ಯುಲರ್ ಆಗಿ ಆಗುತ್ತೆ ಅಂದ್ರೆ ಜಾಸ್ತಿ ಆಗಲ್ಲ, ಒಂದೊಂದ್ಸರಿ ಆಗುತ್ತೆ ಒಂದೊಂದ್ಸರಿ ಆಗಲ್ಲ. ಓಕೆ. ನಿಮ್ಮದು ಯಾಕಂದ್ರೆ ನೀವು ನಿಮ್ಮ ಏನೇ ದಾಖಲೆಗಳಿದ್ರು ಶಾಂತ ಅವರೇ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ ತನ್ನಿ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸ್ತೀವಿ. ನಿಮ್ಗೆ ಏನ್ ತೊಂದರೆ ಇದೆಯೋ ಅದನ್ನ ಸ್ಕ್ಯಾನ್ ಮುಖಾಂತರ ಆಗ್ಲಿ ಅಥವಾ DHL ಅಂತ ಇರತ್ತೆ ಅದರ ಆಪರೇಷನ್ ಮುಖಾಂತರ ನಿಮ್ಗೆ ಏನ್ ತೊಂದರೆ ಇದೆ ಅಂತ ನೋಡಿ ಅದನ್ನ ಸರಿಪಡಿಸಿ ನಿಮ್ಗೆ ಬಂಜೆತನದ ಸಮಸ್ಯೆಯನ್ನ ನಾವು ನಿರ್ಮೂಲನೆ ಮಾಡೋಣ. ಯಾಕಂದ್ರೆ 16 ವರ್ಷದಿಂದ ಟ್ರೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಸಮಸ್ಯೆ ಇದ್ದೇ ಇರತ್ತೆ. ಸೊ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಏನೋ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಹಾಗೆ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ. ಯಾಕಂದ್ರೆ ಸಮಯದ ಅಭಾವವಿರುತ್ತೆ. ನಿಮ್ಗಿರುವಂತ ಒಂದು ಸಮಸ್ಯೆಗೆ ಸೂಕ್ತವಾದ ಉತ್ತರ ಅಥವಾ ಒಂದು ಪರಿಹಾರವನ್ನ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಈ ರೀತಿಯಾದ ತಪ್ಪನ್ನ ನೀವು ಮಾಡಿದಾಗ ಕರೆ ಕಟ್ ಆಗುತ್ತೆ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವು ಸಹ ಸಿಗೋದಿಲ್ಲ. ಇನ್ನು ನೀವು ವರ್ಧನ ಐವೆಬ್ ಸೆಂಟರ್ಗೆ ಭೇಟಿನ ನೀಡಬೇಕು ಎಂಬುದಲ್ಲಿ ಟೋಟಲ್ ಆಗಿ 2 ಶಾಖೆಗಳಿದೆ. ಒಂದು ಬೆಂಗಳೂರಿನ ರಾಜಾಜಿನಗರ್ನಲ್ಲಿ, ಮತ್ತೊಂದು ಬಾಣಸವಾಡಿಯಲ್ಲಿದೆ. ಯಾವ ಒಂದು ಶಾಖೆ ನಿಮ್ಗೆ ಹತ್ತಿರವಾಗುತ್ತೋ ದಯವಿಟ್ಟು ಒಮ್ಮೆ ಭೇಟಿನ ನೀಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ವೈಭವಿ ಮೇಡಮ್, ಒಂದು ದಂಪತಿಗಳು ಅಂತ ಬಂದಾಗ ಅವರು ನಿಮ್ಮ ಬಳಿ ಬರ್ತಾರೆ, ನಮ್ಗೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದರೆ ಒಂದು ಗಂಡು ಹೆಣ್ಣು ಅಂತ ಬಂದಾಗ, ಲೈಂಗಿಕ ಸಂಪರ್ಕ ವಿಚಾರಕ್ಕೆ ಬಂದಾಗ, ಒಂದ್ರಲ್ಲಿ ಅಥವಾ ಹೆಣ್ಣಾಗ್ಲಿ ಗಂಡಾಗ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಆ ಒಂದು ಕಾರಣಕ್ಕೆ ಮಕ್ಕಳಾಗ್ತಿಲ್ಲ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನೀವು ಗಂಡ ಹೆಂಡತಿಗೆ ತಿಳಿಸೋ ಅಂತ ಮಾತುಗಳು. ಈಗ ಅಂತ ದಂಪತಿಗಳಿಗೆ ನಾವು ಹೇಳೋದೇನಂದ್ರೆ, ಮದ್ವೆ ಆದ್ಮೇಲೆ ಇದು ಒಂದು ಪಾರ್ಟ್, ಏನು ಲೈಂಗಿಕ ಕ್ರಿಯೆ ಆಕ್ಟಿವ್ ಆಗಿ ಇರೋದು ಒಂದು ಪಾರ್ಟ್. ಅದು ಈಗ ಮಗು ಬೇಕು ಅಂದಾಗ ಆ ಕ್ರಿಯೆಯಲ್ಲಿ ಗಂಡ ಹೆಂಡತಿ ತೊಡಗಲೇಬೇಕಾಗತ್ತೆ. ಕೆಲವೊಂದು ಸಮಸ್ಯೆಗಳಿದ್ದಾಗ, ಸಮಸ್ಯೆಗಳಿರುತ್ತೆ ಆಗ್ಲ ನಮಗೆ ಮಾಡ್ಲಿಕ್ಕೆ ಆಕ್ಟಿವ್ ಆಗಿಲ್ಲ ಅಂದಾಗ, ಅಂಥ ಟೈಮಲ್ಲಿ ನಾವು ಕರೆಕ್ಟಾಗಿ ನಮ್ಮ ಮೇಲ್ ಫರ್ಟಿಲಿಟಿ ಇದ್ರೆ ಮೇಲ್ ಫರ್ಟಿಲಿಟಿ, ಫಿಮೇಲ್ ಫರ್ಟಿಲಿಟಿ ಇದ್ರೆ ಫಿಮೇಲ್ ಫರ್ಟಿಲಿಟಿ ಬಂದಾಗ ಅವರಿಗೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಕೂಡಬೇಕು ಅನ್ನೋದೆಲ್ಲ ಕ್ಲಾರಿಟಿ ಕೊಟ್ಬಿಟ್ಟಿರ್ತಾರೆ. ಸೊ ಆಗದೆ ಪಕ್ಷದಲ್ಲಿ ನಾವು ಮತ್ತೆ ಹೊರಗಡೆ ಅವ್ರಿಗೆ IUI ಅಂತ ಮಾಡ್ತೀವಿ, ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಈಗ ಹೇಳೋದೇನು ಅಂತಂದ್ರೆ, ಈಗ ನಿಮ್ಮ ಗಂಡ ಹೆಂಡತಿ ಮದುವೆ ಆದ್ಮೇಲೆ ಎಲ್ಲರಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಯಾರು ಪರ್ಫೆಕ್ಟ್ ಅಂತ ಯಾರು ಇರೋದಿಲ್ಲ. ನಾವು ಯಾವಾಗೇ ಆಗ್ಲಿ ಒಂದು ಮದುವೆ ಆದ ತಕ್ಷಣ ಒಂದು ಹುಡುಗಿ ಆಯ್ತು, ಒಂದು ಹುಡುಗ ಆಯ್ತು, ಈಗ ನಮ್ಗೆ ಈ ಪರ್ಫೆಕ್ಟ್ ಕಪಲ್ ನಮ್ದು ಸೇಮ್ ಥಿಂಕಿಂಗು, ಲೈಕ್ ಥಿಂಕಿಂಗು, ಲೈಕ್ ಸೇಮ್ ಅದೆಲ್ಲ ಇಲ್ಲ. ಇಂಪರ್ಫೆಕ್ಷನ್ಸ್ನ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಇಂಪರ್ಫೆಕ್ಷನ್ ಆಕ್ಸೆಪ್ಟ್ ಮಾಡ್ಕೊಂಡಾಗೆ ನೀವಿಬ್ರು ಬದುಕಲಿಕ್ಕೆ ಸಾಧ್ಯ. ನೀವಿಬ್ರು ಬದುಕಿದಾಗ ಸಾಧ್ಯ ಇದ್ದಾಗೆ ನಿಮ್ಮಲ್ಲಿ ಲವ್ ಆ್ಯಂಡ್ ಅಫೆಕ್ಷನ್ ಬೆಳೀಲಿಕ್ಕೆ ಸಾಧ್ಯ. ಲವ್ ಆ್ಯಂಡ್ ಅಫೆಕ್ಷನ್ ಬೆಳೆದಾಗೆ ಅದು ಏನೇನು ಕ್ರಿಯೆಗಳು ನಡೀಬೇಕು ಅದು ಕ್ರಿಯೆಗಳು ನಡೆಯುತ್ತೆ. ಅದು ಅವಳು ಮಾಡೋದಿಷ್ಟ ಆಗಲ್ಲ, ಇದು ಇವ್ರು ಮಾಡೋದಿಷ್ಟ ಆಗೋದಲ್ಲ, ಇದೆಲ್ಲ ಏನೂ ಇಲ್ಲ. ನಿಮ್ಗೆ ಇಬ್ರು ಭಿನ್ನಾಭಿಪ್ರಾಯಗಳು ಆದಾಗ, ಒಂದು ಮಗು ಆದಾಗ ಆಟೋಮೆಟಿಕ್ಲಿ ನೀವಿಬ್ರು ಒಂದು ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಆ ಮಗುಗೋಸ್ಕರ ಆದ್ರೂ ಸರಿ ನಾನು ಈ ಗಂಡನ ಜೊತೆಗೆ ಇರಲೇಬೇಕು, ಸರಿ ನಾನು ಒಂದು ನನ್ನ ಈ ಹೆಂಡತಿ ಜೊತೆಗೆ ನಾನು ಇರಲೇಬೇಕು, ಯಾಕಂದ್ರೆ ನನ್ನ ಮಗು ಅಂದ್ರೆ ತುಂಬ ಇಷ್ಟ. ಸೊ ಈ ಮಗುನಿಂದ ಗಂಡ ಹೆಂಡತಿದೊಂದು ಬಾಂಡಿಂಗ್ ತುಂಬ ಬೆಳೆಯುತ್ತೆ. ಸೊ ಮಗು ಮನೆಯಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡುತ್ತೆ. ಅದು ನಗು, ಆಟ, ಅಂಬೆಗಾಲು, ಎಲ್ಲ ರೀತಿಯಿಂದ ಮನೆ ವಾತಾವರಣನೇ ಚೇಂಜ್ ಮಾಡುತ್ತೆ. ಸೊ ಅದಕ್ಕೆ ನಾವು ದಂಪತಿಗಳಿಗೆ ಕೌನ್ಸಿಲಿಂಗ್ ಮಾಡೋದು. ಸೊ ಏನಿದೆ, ಮದುವೆ ಆದ್ಮೇಲೆ 1 ಅಥವಾ 2 ವರ್ಷ ಆದ್ಮೇಲೆ ಮಗು ಆಗ್ಬೇಕು, ಮಗು ಆಗ್ಬೇಕಾದ್ರೆ ಏನ್ ಟ್ರೀಟ್ಮೆಂಟ್ ಇದೆ, ಸೊ ಮಗು ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ, ನಾವು ಒಂದು ಕೌನ್ಸಿಲಿಂಗ್ ನಾವಲ್ಲಿ ಕೊಡ್ತೀವಿ. ಇನ್ನು ಡಾಕ್ಟರ್, ಹೆಣ್ಮಕ್ಳಿಗೆ ಫೈಬ್ರಾಯ್ಡ್ ವಿಚಾರಕ್ಕೆ ಬಂದಾಗ ಇದರ ಚಿಕಿತ್ಸೆ ಹೇಗಿರುತ್ತೆ? ಫೈಬ್ರಾಯ್ಡು ಅದು ಗರ್ಭಕೋಶದಲ್ಲಿ ಬೆಳೆಯುವಂತ ಏನು ಗೆಡ್ಡೆ ಅಂತ ಎಲ್ಲ ಸಾಮಾನ್ಯವಾಗಿ ಹೇಳ್ತಾರಲ್ಲ ಅದು. ಸೊ ಏನಂದ್ರೆ, ಈ ಫೈಬ್ರಾಯ್ಡು ನಾರ್ಮಲ್ ಆಗಿ ಸಣ್ಣದಾಗಿ ಇದ್ದೇ ಇರುತ್ತೆ ಕೆಲವರಲ್ಲಿ. ಅದರಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತಂದ್ರೆ ನಾವು ಅದನ್ನೇನು ಡಿಸ್ಟರ್ಬ್ ಮಾಡೋದಿಕ್ಕೆ ಹೋಗೋದಿಲ್ಲ. ಬಟ್ ಈ ಫೈಬ್ರಾಯ್ಡು ಅದು ನಮ್ಮ ಗರ್ಭಕೋಶದ ಕ್ಯಾವಿಟಿ, ಆ ಕ್ಯಾವಿಟಿನ ಅಫೆಕ್ಟ್ ಮಾಡ್ತಿದೆ ಅಥವಾ ಫಂಡಲ್ ಏರಿಯಾನ ಅಫೆಕ್ಟ್ ಮಾಡ್ತಿದೆ ಅಂತ ಅಂದ್ರೆ ಅಲ್ಲಿ ನಮಗೆ ಅವರು ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಸೊ ಆ ಸಮಸ್ಯೆಯನ್ನ ನಾವು ಐದರ್ ಹಿಸ್ಟ್ರೋಸ್ಕೋಪಿ ಮುಖಾಂತರ ರಿಸೆಕ್ಷನ್ ಆದ್ರೂ ಮಾಡ್ಬೋದು, ಅಥವಾ ಓಪನ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ಅಥವಾ ಓಪನ್ ಸರ್ಜರಿ ಮುಖಾಂತರ ಮಯೋಮೆಕ್ಟಮಿ ಆದ್ರೂ ಮಾಡ್ಬೋದು. ಸೊ ಇದನ್ನ ಮಾಡಿದಾಗ ನಂತರ ಕೆಲವೊಂದ್ಸತಿ ರಿಕರೆನ್ಸ್ ಚಾನ್ಸಸ್ಸು ಇರುತ್ತೆ. ಸೊ ಇದಕ್ಕೆ ನಾವು ಬೇರೆ ಅದು ಮತ್ತೆ ಬರದೇ ಇರೋ ಅಂತ ಇಂಜೆಕ್ಷನ್ಸ್ ಗಳನ್ನ ನಾವು ಕೊಡಬಹುದು.
ಸೊ ಅಂಟಿಲ್ ಅನ್ಲೆಸ್ ನಾವು ಆ ಗರ್ಭಕೋಶದ ಅದು ಕ್ಯಾವಿಟಿನ ಏನು ತೊಂದರೆ ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ನಾವು ಆ ಫೈಬ್ರಾಯ್ಡ್ ಅನ್ನ ನಾವೇನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಈ ಬಂಜೆತನ ಅಷ್ಟೇ ಅಲ್ಲ, ಕೆಲವರಿಗೆ ಈ ಫೈಬ್ರಾಯ್ಡ್ ಇಂದ ಪೀರಿಯಡ್ಸ್ ಆಗೋ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರೋದು, ಅದರಿಂದ ತುಂಬಾ ಬ್ಲೀಡಿಂಗ್ ಆಗುವಂಥದ್ದು ಅಂಥದ್ದು ಕಾಣಿಸ್ಕೊಳತ್ತೆ. ಸೊ ಅಥವಾ ಅದರಿಂದ ಈ ಒಂದ ಚೀಲನ ಪ್ರೆಸ್ ಮಾಡಿ ಪದೇ ಪದೇ ಯೂರಿನ್ಗೆ ಹೋಗುವಂಥದ್ದು, ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಸಹ ಇರೋದಿಲ್ಲ, ಬಟ್ ಈ ಫೈಬ್ರಾಯ್ಡ್ ಇಂದ ಅದು ಒಂದ ಚೀಲದ ಮೇಲೆ ಪ್ರೆಸ್ ಆಗಿ ಆಗಿ ಯೂರಿನ್ ಪದೇ ಪದೇ ಹೋಗ್ತಾ ಇರ್ತಾರೆ, 1 hour 2 hour ಹಂಗೆ ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಬಂದಾಗ, ಅಯ್ಯೋ ನಮ್ಗೆ ಏನೂ ಗೊತ್ತಿಲ್ಲ ಡಾಕ್ಟ್ರೆ, ಒಂದ ಉರಿ ಅಂತೂ ಇಲ್ಲ, ಅವಾಗವಾಗ ಯೂರಿನ್ಗೆ ಹೋಗ್ಬೇಕಂತ. ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ಫೈಬ್ರಾಯ್ಡ್ ದೊಡ್ಡದಿರುತ್ತೆ, ಅಲ್ಲಿ ಮುಂದ್ಗಡೆ ಅದು ಪ್ರೆಸ್ ಮಾಡ್ತಿರತ್ತೆ ಬ್ಲ್ಯಾಡರ್ನ. ಸೊ ಈ ತರ ಸಮಸ್ಯೆಗಳಿಗೆ ನಾವು ಫೈಬ್ರಾಯ್ಡ್ನ ಅದ್ರ ಐಸೋಲೇಟೆಡ್ ಮಯೋಮೆಕ್ಟಮಿ ಸಹ ಮಾಡಬಹುದು ಲ್ಯಾಪ್ರೋಸ್ಕೋಪಿ ಮುಖಾಂತರ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡಬಹುದು. ಯಾವುದೇ ರೀತಿಯ ಮುಜುಗರ ಇಲ್ದಿರಾ, ಬಂಜೆತನದ ಕುರಿತಾದ ಅಥವಾ ಪಿಸಿಒಡಿ ಸಮಸ್ಯೆ ಕುರಿತಾದ ಯಾವುದೇ ರೀತಿ ಮಾಹಿತಿಯನ್ನು ಅಥವಾ ಸೂಕ್ತವಾದ ಒಂದು ಪರಿಹಾರವನ್ನು ಸಹ ತಿಳ್ಕೊಳ್ಬಹುದಾಗಿದೆ. ಇನ್ನು ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 080 ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗೆ ಕರೆಯನ್ನು ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಇನ್ನು ವೈಭವಿ ಮೇಡಮ್, ಒಂದು ಹೆಣ್ಣು ಅಂತ ಬಂದಾಗ ಆಕೆಗೆ ಮಕ್ಕಳಾಗೋ ಚಾನ್ಸಸ್ ಇರೋದಿಲ್ಲ, ಸಾಕಷ್ಟು ತನ್ನ ಅಳಲನ್ನ ತೋಡ್ಕೊಳ್ತಾಳೆ, ನಂತರ ಪದೇ ಪದೇ ಅಬಾರ್ಷನ್ ಆಗಿದೆ ಅಂತೆಲ್ಲ ಸಹ ಹೇಳ್ತಾರೆ. ಈ ಒಂದು ಅಬಾರ್ಷನ್ ವಿಚಾರಕ್ಕೆ ಬಂದಾಗ ನೀವು ಹೇಳುವಂತ ಮಾತು ಗಂಡಸರಿಗೆ? ಗಂಡಸರಿಗೆ ಅವರು ಅಬಾರ್ಷನ್ ಆದಾಗ, ಲೈಕ್ ರಿಕರೆಂಟ್ ಅಬಾರ್ಷನ್ ಆದಾಗ, ಅವರು ಹೆಣ್ಮಕ್ಳು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡೂ ರೀತಿಯಿಂದ ಕುಗ್ಗಿ ಬಿಟ್ಟಿರ್ತಾರೆ. ಒಂದು ಹೆಣ್ಣು ಒಂದು 2 ಅಥವಾ 3 ಮಗು ಹೋದ್ಮೇಲೆ ಅವ್ರು ಮತ್ತೆ ರಿಕವರಿ ಆಗ್ಲಿಕ್ಕೆ ಎಟ್ಲೀಸ್ಟ್ 1 ಆದ್ರೂ 2 ಆದ್ರೂ ಬೇಕು. ಸೊ ಈಗ ಆ ಟೈಮಲ್ಲಿ ಗಂಡ ಆದೂ ಬಹಳ ಒಳ್ಳೆ ರೀತಿಯಿಂದ ಮಾರಲ್ ಸಪೋರ್ಟ್ ಅವ್ರಿಗೆ ಕೊಡ್ಬೇಕಾಗುತ್ತೆ. ಸರಿ, ಹೋಗಿದ್ದು ಹೋಯ್ತು, ಚೆನ್ನಾಗಿ ತಿನ್ನು, ಚೆನ್ನಾಗಿ ತಿನ್ಬೇಕು, ಹಣ್ಣು ಹಂಪಲುಗಳನ್ನ ತಿನ್ಬೇಕು, ಸೊಪ್ಪುಗಳನ್ನ ತಿನ್ಬೇಕು, ಸಿರಿಧಾನ್ಯಗಳನ್ನ ತಿನ್ಬೇಕು ಅನ್ನೋದು ಅಡ್ವೈಸ್ ಮಾಡ್ಬೇಕು. ವಿನಃ ಅವ್ರಿಗೆ ಇನ್ನಿಷ್ಟು ಮಾನಸಿಕವಾಗಿ ಅಳಲನ್ನ ಇದು ಮಾಡಬಾರ್ದು. ಹೀಗಾಯ್ತು, ನಿನ್ನಿಂದ ಹೀಗಾಯ್ತು, 2 ಆಯ್ತು, 3 ಆಯ್ತು, ನಿನ್ನಿಂದ ಏನು ಯೂಸು? ಈ ಥರ ನನಗೆ ಬಹಳಷ್ಟು ಪೇಷಂಟ್ ಹೇಳ್ತಿರ್ತಾರೆ, ಮೇಡಮ್ ನಮಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮತ್ತೆ ಇವ್ರು ಹೀಗೆ ಮಾಡ್ತಾರೆ ಅಂತ. ಸೊ ನಿಮಗೆ ನಾನು ಹೇಳೋದೆಂದ್ರೆ, ಎಲ್ಲರೂ ಯೂಸ್ವಲಿ ಎಲ್ಲ ಹೆಂಡತಿಯರು ತಮ್ಮ ಗಂಡನಿಂದ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಒಂದು ಮಾರಲ್ ಸಪೋರ್ಟ್, ನಾನು ಕುಗ್ಗಿದಾಗ ನನ್ನ ಗಂಡ ಆದೂ ನನಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ಈಗ ಯಾವಾಗ ನಿಮ್ಗೆ ಗಂಡನಿಂದ ನಿಮಗೆ ಸಿಗದೇ ಇದ್ದಾಗ ನೀವು ಸ್ಟ್ರಾಂಗ್ ಆಗಲೇಬೇಕಾಗತ್ತೆ. ಮಗು ಬೇಕು ಅಂತಂದಮೇಲೆ ನೀವು ಸ್ಟ್ರಾಂಗ್ ಆಗಿ ಅಂದರೆ ನಿಮಗೆ ಊಟ ರೀತಿ, ಯಾರಿಗೆ ಕರೆಕ್ಟಾಗಿ ತಿನ್ನೋದು ಏನು ತಿನ್ನಬೇಕು ಅಂತ ಗೊತ್ತೋ ಅವರಿಗೆ ರೋಗ ಯಾವುದು ಬರೋದಿಲ್ಲ ಅಂತೆ. ಒಂದು ಗಾದೆ ಮಾತು ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ನಿಮ್ಗೆ ಏನು ತಿನ್ನಬೇಕು, ಎಷ್ಟು ಪ್ರಮಾಣ ತಿನ್ನಬೇಕು ಅಂತ ಗೊತ್ತಾ, ಅದನ್ನು ನಾವು ಕರೆಕ್ಟಾಗಿ ಸಮತೋಲನವಾಗಿ ನಾವು ತಿಂದಾಗ ಯಾವುದೇ ಸಮಸ್ಯೆಗಳನ್ನ ಬರೋದಿಲ್ಲ. ನಾವು ಯೂಸ್ವಲಿ ನಮ್ಮ ಕೌನ್ಸಿಲಿಂಗ್ ಮಾಡಬೇಕಾದಾಗ ನಾವು ಅಡ್ವೈಸ್ ಮಾಡೋದೇನು ಅಂತಂದರೆ, 3 hoursಗೊಮ್ಮೆ ಸ್ವಲ್ಪ ತಿನ್ನಿ ಅಂತ ಹೇಳ್ತೀವಿ. ಇದರಿಂದ ಒಬೆಸಿಟಿನೂ ಆಗಲ್ಲ. ಜಾಸ್ತಿ ತಿನ್ನಬಾರ್ದು, ಹಣ್ಣು ಹಂಪಲುಗಳನ್ನ ತಿನ್ನಬೇಕು, ಒಂದು ಬೌಲು ಮೊಳಕೆ ಹೊಡೆದ ಕಾಳುಗಳನ್ನ ತಿನ್ನಬೇಕು, ಎಲ್ಲ ಗ್ರೀನ್ ವೆಜಿಟೇಬಲ್ಸ್ನ ತಿನ್ನಬೇಕು, ಫೈಬರ್ ಆ್ಯಂಡ್ ಪ್ರೋಟೀನ್, ಫೈಬರ್ ಪ್ರೋಟೀನ್ ಎಲ್ಲ ಕಾಳುಗಳಲ್ಲಿ ಇರುತ್ತೆ, ಕುಕುಂಬರು, ಕ್ಯಾರೆಟು, ಮುಲ್ಲಂಗಿ ಎಲ್ಲ ಅದನ್ನೆಲ್ಲ ತಿನ್ನಬೇಕು. ನೀವು 3 hoursಗೊಮ್ಮೆ ತಿನ್ನಬೇಕು. ನೀರನ್ನ ಚೆನ್ನಾಗಿ ತೊಗೊಳ್ಬೇಕು, 3-4 liters ನೀರು ತೊಗೊಳ್ಬೇಕು, ಮಜ್ಜಿಗೆ ತೊಗೊಳ್ಬೇಕು, ಎಳೆನೀರು ಕುಡಿಬೇಕು, ಬಾಡಿನ ಡಿಹೈಡ್ರೇಟ್ ಆಗಲಾರ್ದಂಗೆ ನೋಡ್ಕೋಬೇಕು. ಸೊ ನಿಮ್ಮ ಆರೋಗ್ಯನ ನೀವು ನೋಡಿಕೊಂಡಾಗ ನಿಮ್ಮ ಆರೋಗ್ಯ ಮೆಂಟಲಿ ಫಿಸಿಕಲಿ ಸರಿಯಾಗಿರ್ತೀರ. ಸೊ ಬೆಟರ್ ಯಾರಿಂದ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಅಂತ ನಾನು ಆಸ್ ಎ ಕೌನ್ಸಿಲರ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮಗೆ ನೋಡ್ಕೊಳ್ತಾ ಇಲ್ಲ, ಮಾಡ್ಕೊಳ್ತಾ ಇಲ್ಲ ಅಂದರೆ ನೀವು ಆಲ್ರೆಡಿ ಫಿಸಿಕಲಿ ಕುಗ್ಗಿಬಿಟ್ಟಿರ್ತೀರಿ, ಮತ್ತೆ ಮಾನಸಿಕವಾಗಿಯೂ ಕುಗ್ಗಿಬಿಡ್ತೀರಿ. ಮತ್ತೆ ನೀವು 1 ಅಥವಾ 2 ರಿಕವರಿ ಆಗಬೇಕಾದವರು, ಮತ್ತೆ 4 or 5 ನೀವು ರಿಕವರಿ ಆಗ್ತೀರ. 4 or 5 ರಿಕವರಿ ಆಗಿ ಮತ್ತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಷ್ಟು ಮತ್ತೆ ಟೈಮ್ ಹೋಗ್ಬಿಡುತ್ತೆ. ಸೊ ಬಿ ಸ್ಟ್ರಾಂಗ್, ಎಸ್ಪೆಷಲಿ ಹೆಣ್ಮಕ್ಳಾದವರು ತುಂಬಾ ಸ್ಟ್ರಾಂಗ್ ಆಗಿದ್ರೆ ನಡೆಯುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ, ನಾನು ಜೈಪುರದಿಂದ ಮಾತಾಡ್ತಿದ್ದೀನಿ. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆನ ತಿಳಿಸಿ. ನಮಸ್ತೆ ಆಶಾ, ಹೇಳಿ. ನನ್ನ ಮಗಳಿಗೆ ಮದುವೆ ಆಗಿ 1.5 ತನಕ ಅವರು ಮಕ್ಕಳು ಬೇಡ ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ಅವಳಿಗೆ ನಾರ್ಮಲ್ ಆಗಿ ಇದ್ರು, ಈಗ ಮತ್ತೆ ಆಗ್ಲಿಂತ ಅವ್ರು ನೋಡಿದ್ರು ನಿಲ್ತಾ ಇಲ್ಲ ಅವಳಿಗೆ, ಯಾಕೋ ಆಗ್ತಾ ಇಲ್ಲ. ಎಷ್ಟು ವರ್ಷ ಆಗಿದೆ ಈಗ ಮದುವೆ ಆಗಿ? ಅವಳಿಗೆ ಮದುವೆ ಆಗಿ ಒಟ್ಟು 2, ಈ ಏಪ್ರಿಲ್ ಬಂದ್ರೆ 3 ಫುಲ್ ಆಗುತ್ತೆ. ಓಕೆ, ಈಗ ನೋಡಿ, ಮದುವೆ ಆಗಿ ಯಾವತ್ತು ಪ್ಲಾನ್ಗಳು ಮಾಡಬಾರ್ದಮ್ಮ, ಈಗಿನ ಟೈಮ್ ಅಲ್ಲಿ ಪ್ಲಾನ್ ಮಾಡಬಾರ್ದು. ಸೊ ಮದುವೆ ಆದ ನೀವು ಪ್ಲಾನ್ ಮಾಡೋದಿತ್ತಂದ್ರೆ ಮದುವೆನ ಮುಂದೂಡಿ,
ಮದ್ವೆ ಬೇಕಾದ್ರೆ ಈಗ ಇನ್ನೊಂದು 6 ತಿಂಗಳ ಬಿಟ್ಟು ಒಂದು ವರ್ಷ ಬಿಟ್ಟು ಮದ್ವೆ ಮಾಡ್ಕೊಳ್ಳಿ. ಬಟ್ ಮಗು ಆಗ್ಲಾರ್ದಂಗ ಪ್ಲಾನ್ ನಾವು ಮಾಡಬಾರ್ದಂತ ನಾವು ಹೇಳ್ತೀವಿ. ಮದುವೆ ಆಗಿ 1 ವರ್ಷ ಅಥವಾ 2 ವರ್ಷದಲ್ಲಿ ಮಕ್ಕಳು ಆಗ್ಬಿಡ್ಬೇಕು. ಈಗ ಆಗಿಲ್ಲ 3 ವರ್ಷ ಆಗಿದೆ ಅಂತಂದ್ರೆ ಒಂದ್ಸಲ ಬಂದ್ಬಿಟ್ಟು ಡಾಕ್ಟರ್ನ ಕಾಣೋದು ಬೆಟರು. ಅವ್ರದ್ದು ಒಂದ್ಸಲ ಸ್ಕ್ಯಾನ್ ಮಾಡೋಣ, ಬ್ಲಡ್ ಟೆಸ್ಟ್ ಮಾಡೋಣ, ಏನು ಸಮಸ್ಯೆ ಇದೆ ನೋಡೋಣ, ನ್ಯಾಚುರಲ್ ಆಗಿ ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಒಂದ್ಸಲ ಬಂದು ಡಾಕ್ಟರ್ನ ಕಾಣಿದ್ರೆ ಬೆಟರು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಮೇಡಮ್. ಇಷ್ಟೊತ್ತು ನಮ್ಮ ಮುಂದೆಗಿದ್ದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಧನ್ಯವಾದ. ಇನ್ನು ಡಾಕ್ಟರ್, ನೀವೊಬ್ರು ಡಾಕ್ಟರ್ ಆಗಿ ಎಷ್ಟೋ ಜನಕ್ಕೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ನೀಡ್ತಿದ್ದೀರಾ, ಎಷ್ಟೋ ಜನಕ್ಕೆ ಒಂದು ಮಗುವನ್ನ ಕರುಣಿಸುವಂತ ಒಂದು ಕಾರ್ಯವನ್ನ ಮಾಡ್ತಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ. ಏನೋ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಬಂಜೆತನದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ನೀವು ಕೂಡ ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿಯನ್ನು ನೀಡಬೇಕು ಎಂಬುದಲ್ಲಿ ಟೋಟಲ್ ಆಗಿ 2 ಶಾಖೆಗಳಿದೆ, ಒಂದು ರಾಜಾಜಿನಗರ್ ಮತ್ತೊಂದು ಬಾಣಸವಾಡಿ. ನಿಮಗೆ ಯಾವ ಒಂದು ಶಾಖೆ ಹತ್ರವಾಗುತ್ತೆ ದಯವಿಟ್ಟು ಹೋಗಿ ಒಮ್ಮೆ ಭೇಟಿಯನ್ನು ನೀಡಿ. ಸಾಕಷ್ಟು ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.